ಓಂ ಸೀತಾರಾಮ ನಮಃ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸಂವಾದ ಸಂಗ್ರಹದ ಪೀಠಿಕೋಪನ್ಯಾಸದ ಅಂತ್ಯದಲ್ಲಿ ಈ ಸಂಗ್ರಹ ವ್ಯಾಖ್ಯಾನೆಯಿಂದ ಹೊರಹೊಮ್ಮಬಹುದಾದಂಥ ನೀತಿಗಳು ಯಾವುದು ಯಾವುದನ್ನು ನಾವು ನೀತಿ ವೃಂದ ಅಂತ ಗುರುತಿಸಿದೀವೋ ಆ ನೀತಿ ವೃಂದ ಏನು ಎಂಬುದನ್ನು ಈ ಪ್ರವಚನದಲ್ಲಿ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆರಂಭದಲ್ಲಿ ಈ ನೀತಿಗಳು ಮನುಷ್ಯನನ್ನು ನಡೆಸ್ತಕ್ಕಂಥ ಒಂದು ಕ್ರಮ ಅದಕ್ಕೆ ನೀತಿ ಅಂತ ಹೇಳ್ತಾರೆ ನೀತಿ ಎಂಬ ಶಬ್ದಕ್ಕೆ ಒಯ್ಯುವಿಕೆ ಅಂತ ಅರ್ಥ ನಯನ ಅಂದರೆ ಏನರ್ಥವೋ ಒಯ್ಯುವಿಕೆ ಅಂದರೆ ಏನರ್ಥವೋ ನೀತಿ ಎಂಬುದಕ್ಕರ್ಥ ಅದೇನೆ ಒಯ್ಯುವುದು ಒಯ್ಯುವಿಕೆ ಕರೆದೊಯ್ಯುವಿಕೆ ಅಂತರ್ಥ ನೀತಿ ಎಂಬ ಶಬ್ದಕ್ಕರ್ಥ ಹಾಗೆ ಶಬ್ದಾರ್ಥ ಕರೆದೊಯ್ಯುವಿಕೆ ಅಂತಾದರೆ ಯಾರನ್ನು ಯಾರು ಎಲ್ಲಿಗೆ ಕರೆದೊಯ್ತಾರೆ ಅಂತ ಹೇಳಿದ್ರೆ ಮನುಷ್ಯನನ್ನು ಸನ್ಮಾರ್ಗದಲ್ಲಿ ಕರ್ಕೊಂಡು ಹೋಗಿ ಜೀವನದ ಕಡೆಯ ಲಕ್ಷ್ಯವನ್ನು ಯಾವುದು ತೋರಿಸ್ತದೋ ಅದಕ್ಕೆ ನೀತಿ ಅಂತ ಹೆಸರು ಅದನ್ನು ನೀತಿ ಅಂತ ಕರೀತಾರೆ ಶುಕ್ರ ನೀತಿ ಚಾಣಕ್ಯ ನೀತಿ ವಿದುರ ನೀತಿ ಇವೆಲ್ಲವೂ ನಮ್ಮ ಸಂಪ್ರದಾಯದಲ್ಲಿ ಪ್ರಸಿದ್ಧಿ ಇದೆ ಏನು ಅದರ ಅಭಿಪ್ರಾಯ ಅಂತ ಕೇಳುವಾಗ ವಿದುರನು ಯಾವ ರೀತಿ ಆಲೋಚನೆ ಮಾಡಿದರೆ ನಾವು ಸರಿಯಾದ ಸ್ಥಾನದಲ್ಲಿ ಹೊರಟು ಸರಿಯಾದ ಸ್ಥಾನಕ್ಕೆ ಮುಟ್ತೇವೆ ಅಂತ ಹೇಳಿದಾನೋ ಅದು ವಿದುರ ನೀತಿ ಅಂತ ಹೇಳ್ತದೆ ಹಾಗೆ ಶುಕ್ರ ನೀತಿ ಅಂತ ಹೇಳುವಾಗಲೂ ಕೂಡ ಇದೇ ಅಭಿಪ್ರಾಯ ನೀತಿಶಾಸ್ತ್ರ ಎಂಬುದಕ್ಕೂ ಇದೇ ಅಭಿಪ್ರಾಯ ಹಾಗಾಗಿ ಆ ನೀತಿ ಎಂಬ ಶಬ್ದದ ಹಿನ್ನೆಲೆಯಲ್ಲಿ ಶ್ರೀಮದ್ ರಾಮಾಯಣವು ಏನು ನೀತಿಯನ್ನು ನಮಗೆ ಬೋಧನೆ ಮಾಡ್ತದೆ ನಮ್ಮನ್ನು ಎಲ್ಲಿ ಕರ್ಕೊಂಡೋಗಿ ಎಲ್ಲಿ ಮುಟ್ಟಿಸ್ತದೆ ಅಂತ ಮುಖ್ಯ ಯಾಕೆ ಈ ವಿಚಾರ ಬರುತ್ತೆ ಅಂದರೆ ಮನುಷ್ಯನಿಗೆ ತಾನೇ ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇನ್ನೊಬ್ಬರನ್ನ ಅನುಸರಿಸಬೇಕು ಮನುಷ್ಯ ಸ್ವಾಭಾವಿಕವಾಗಿ ಅನುಕರಣ ಜೀವಿ ಅನುಸರಿಸಿಯೇ ಮನುಷ್ಯ ಜೀವನ ಮಾಡ್ತಾನೆ ಸಣ್ಣ ಬಾಲ್ಯದಿಂದ ಆರಂಭ ಮಾಡಿದರೂ ಕಡೆಯವರೆಗೂ ಮನುಷ್ಯ ಇನ್ನೊಬ್ಬರನ್ನ ಅನುಸರಿಸ್ತಾನೇ ಇರ್ತಾನೆ ಅನುಸರಿಸಿದರೆ ಮಾತ್ರ ಅವನು ಸರಿಯಾದ ಮಾರ್ಗದಲ್ಲಿ ಹೋಗಬಲ್ಲ ಅನುಸರಣೆ ಅಂತ ಹೇಳ್ತಕ್ಕಂಥದ್ದು ಅದು ವ್ಯಕ್ತಿಗಳ ಅನುಸರಣೆ ತತ್ವದ ಅನುಸರಣೆ ಈ ರೀತಿ ಅನೇಕ ವಿಭಾಗ ಇರುತ್ತದೆ ಒಂದು ಮಾತನ್ನು ಭರ್ತೃಹರಿ ಹೇಳಿದ್ದಾನೆ కీయద్వా శక్యమున్నేతు స్వయత్నమనుధావతా శక్యమున్నేతు స్వయత్నమనుధావత మనుష్యను తన ప్రయత్నవన్నే అనుసరించి తన ఆలోచన అనుసరించి ఓడూ కూడా శక్యముతు ఎష్ట ఉన్వేహండ్లికి సాధ్య ఆతా తన ప్రయత్నం ఋషీణామే యజ్ఞానం తదప్యాగమూర్వకం ಋಷಿಗಳಿಗೆ ಬಂದಂಥ ಜ್ಞಾನವು ಕೂಡ ವೇದದ ಮೂಲಕ ಬಂದಿದ್ದು ಋಷಿಗಳಿಗೆ ಬಂದಂಥ ಜ್ಞಾನವು ಕೂಡ ಆಗಮಪೂರ್ವಕಂ ಆಗಮ ಸಂಸ್ಕೃತದಲ್ಲಿ ಆಗಮ ಅಂದರೆ ಬರುವುದು ಅಂತ ಅರ್ಥ ಜ್ಞಾನಂ ಯಜ್ಞಾನಂ ಪೂರ್ವಕಂ ಅಂತ ಭರ್ತಹರಿ ಅಪ್ಪಣೆ ಕೊಡಿಸಿದ್ದಾನೆ ಇದರ್ಥ ಮನುಷ್ಯನು ತಾನೇ ಆಲೋಚನೆ ಮಾಡಿ ಮುಂದೆ ಹೋಗ್ತೀನಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅವನು ಅನುಸರಿಸಬೇಕಾಗ್ತದೆ ಅದನ್ನೇ ನೀತಿ ಅಂತ ಕರೆದಿದ್ದಾರೆ ಆ ಅನುಸರಣೆ ಯಾರು ಆ ಸನ್ಮಾರ್ಗದಲ್ಲಿ ಬಹುದೂರ ಹೋಗಿದ್ದಾರೋ ಅವರನ್ನು ಅನುಸರಿಸ್ತಕ್ಕಂಥದ್ದು ಎನ ಏನ ಪಿತರೋ ಜಾತ ತೇನ ಮಾರ್ಗೇಣ ಗಚ್ಚನ್ ನಾವಸೀದತಿ ಪರಂಪರೆ ಎಂಬುದು ಕಷ್ಟ ಮಹತ್ವ ಇದೆ ಹಿಂದಿನವರು ಹೇಗೆ ಹೋಗಿದ್ದಾರೋ ಹಾಗೆ ಆಲೋಚನೆ ಮಾಡಿ ತಾನೂ ಕೂಡ ಅದೇ ಮಾರ್ಗದಲ್ಲಿ ಹೋದರೆ ಮಾರ್ಗಸ್ಥೋನಾವಸಿ ದತಿ ಆ ಮಾರ್ಗದಲ್ಲಿ ಹೋಗ್ತಕ್ಕಂಥವನು ಯಾವತ್ತೂ ಕೆಡುವುದಿಲ್ಲ ಕೆಟ್ಟ ಹೋಗುವುದಿಲ್ಲ ಅಂತ ಹೇಳಿದ್ದಾರೆ ಹಾಗಾಗಿ ಮಹರ್ಷಿಗಳು ಹೇಳ್ತಕ್ಕಂಥ ಮಾತನ್ನು ರಾಮ ಯುಧಿಷ್ಠಿರ ಭರತ ಮುಂತಾದವರ ಮಾತನ್ನು ಅನುಸರಿಸ್ಕೊಂಡು ಹೋಗಬೇಕಾಗುತ್ತೆ ಇದೇ ನೀತಿ ಪ್ರಕೃತ ಶ್ರೀಮದ್ ರಾಮಾಯಣದ ಸಂಗ್ರಹ ವ್ಯಾಖ್ಯಾನದಿಂದ ಹೊರಹೊಮ್ಮಬಹುದಾದಂಥ ನೀತಿಗಳು ಮತ್ತು ಉಪದೇಶಗಳು ಸಂದರ್ಭಗಳು ಏನಿದೆ ಎಂಬುದನ್ನು ಸಂಕ್ಷೇಪವಾಗಿ ಈ ಪ್ರವಚ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದೆ ಮೊದಲನೇದಾಗಿ ಸಾಮಾನ್ಯ ಮಾನವರು ಅನುಸರಿಸಬಹುದಾದ ಸಾಮಾನ್ಯ ನಡವಳಿಕೆ ವಿಶೇಷ ನಡವಳಿಕೆ ಬೇರೆ ಸಾಮಾನ್ಯ ನಡವಳಿಕೆ ಬೇರೆ ಉದಾಹರಣೆಗೆ ಒಬ್ಬ ಸಂಗೀತಗಾರ ಒಬ್ಬ ವಿಜ್ಞಾನಿ ಒಬ್ಬ ವರ್ತಕ ಒಬ್ಬ ರಾಜನೀತಿ ನಿಪುಣ ಇದಾರೆ ಅಂತ ಇಟ್ಕೊಳ್ಳೋಣ ಈ ನಾಲ್ವರು ಬೇರೆ ಬೇರೆ ವೃತ್ತಿಯನ್ನು ಇಟ್ಕೊಂಡವರು ಆಯಾ ವೃತ್ತಿಯಲ್ಲೇ ಅನುಸರಿಸ್ತಕ್ಕಂಥ ನೀತಿಗಳು ಬೇರೆ ಬೇರೆ ಇರ್ತದೆ ವರ್ತಕನ ನೀತಿ ಬೇರೆ ರಾಜಕಾರಣ ನೀತಿ ಬೇರೆ ಸಂಗೀತಗಾರನ ನೀತಿ ಬೇರೆ ಒಬ್ಬ ಒಂದು ವೇಳೆ ಮಲ್ಲನಾಗಿದ್ದರೆ ಅಂದರೆ ಕುಸ್ತಿಯ ನಾಡುವವನಾಗಿದ್ದರೆ ಅವರ ನೀತಿ ಬೇರೆ ಇರ್ತದೆ ಆಟಗಾರನ ನೀತಿ ಬೇರೆ ಇರ್ತದೆ ಆದರೆ ನಾನಾ ವೃತ್ತಿಗಳನ್ನು ಅವಲಂಬಿಸಿರ್ತಕ್ಕಂಥ ಎಷ್ಟೇ ಜನ ಇದ್ದರೂ ಯಾವುದೇ ರೀತಿ ಇದ್ದರೂ ಎಲ್ಲರಿಗೂ ಸಾಧಾರಣವಾದ ಒಂದು ನೀತಿ ಒಂದಿರ್ತದೆ ಅದನ್ನು ನಮ್ಮ ಶಾಸ್ತ್ರದಲ್ಲಿ ಸಾಮಾನ್ಯ ಧರ್ಮ ಅಂತ ಕರೆದಿದ್ದಾರೆ ಸಾಮಾನ್ಯ ನೀತಿ ತಾಯಿ ತಂದೆಯನ್ನು ಗೌರವಿಸ್ತಕ್ಕಂಥದ್ದು ಉಪಕಾರಕ್ಕೆ ಪ್ರತ್ಯುಪಕಾರ ಮಾಡ್ತಕ್ಕಂಥದ್ದು ಇನ್ನೊಬ್ಬರ ದುಃಖದಲ್ಲಿ ಭಾಗ ಭಾಗಿಯಾಗ್ತಕ್ಕಂಥದ್ದು ದಾನ ಮಾಡ್ತಕ್ಕಂಥದ್ದು ಒಂದು ಜನಪದದ ಬಗ್ಗೆ ಒಂದು ರಾಷ್ಟ್ರದ ಬಗ್ಗೆ ಭಕ್ತಿ ಇಟ್ಕೊಳ್ತಕ್ಕಂಥದ್ದು ಈ ಥರ ಇದು ಸಾಮಾನ್ಯ ನಡವಳಿಕೆ ಶ್ರೀಮದ್ ರಾಮಾಯಣವನ್ನು ಈ ಸಾಮಾನ್ಯ ನಡವಳಿಕೆ ಏನೇನು ಸೂಚಿತವಾಗಿದೆ ಅದರಲ್ಲಿ ಎಂಬುದು ಆ ಶ್ಲೋಕಗಳ ವ್ಯಾಖ್ಯಾನದಿಂದ ನಮಗೆ ಗೊತ್ತಾಗ್ತದೆ ಹಾಗೆಯೇ ಎರಡನೇದಾಗಿ ಇದನ್ನು ಹೆಚ್ಚಾಗಿ ವಿಸ್ತರಿಸ ವಿಸ್ತರಿಸಿ ಮುಂದೆ ಹೇಳ್ತೆ ಶ್ಲೋಕ ಬಂದಾಗ ಶ್ಲೋಕಗಳು ಬಂದಾಗ ಈಗ ಬಿಂದು ರೂಪದಲ್ಲಿ ಇದನ್ನು ಹೇಳ್ತಾ ಇದೆ ಎರಡನೇದಾಗಿ ಸಂಸಾರ ಸಂದರ್ಭದಲ್ಲಿ ಕೌಟುಂಬಿಕವಾಗಿ ಎದುರಬಹುದಾದಂಥ ವಿಷಮ ಸಂದರ್ಭಗಳು ಸಂಸಾರಸ್ಥನಾಗಿರ್ತಕ್ಕಂಥವನಿಗೆ ತನ್ನ ಕೌಟುಂಬಿಕ ಸಂದರ್ಭದಲ್ಲಿ ಅನೇಕ ವಿಷಮ ಸಂದರ್ಭ ಬರ್ತದೆ ಎಲ್ಲವೂ ಸಮಸಂದರ್ಭವೇ ಇರುವುದಿಲ್ಲ ಸಮ ವಿಷಮ ಅರ್ಧ ಸಮ ಅರ್ಧ ವಿಷಮ ಪೂರ್ಣ ಸಮ ಪೂರ್ಣ ಸಮ ಬಹಳ ಕಷ್ಟ ಪೂರ್ಣ ವಿಷಮ ಅದೂ ಕಷ್ಟ ಸಮ ವಿಷಮಗಳ ಸಂಯೋಗ ಇರ್ತದೆ ಯಾವಾಗಲೂ ಕೂಡ ಸಂದರ್ಭ ಆದ್ದರಿಂದ ಈ ಸಂದರ್ಭಗಳಲ್ಲಿ ಏನೇನು ಬರಬಹುದು ಕೌಟುಂಬಿಕವಾಗಿ ಏನೇನು ಸಂದರ್ಭ ಬರಬಹುದು ಎಂಬುದು ಕೂಡ ಶ್ರೀಮದ್ ರಾಮಾಯಣದಲ್ಲಿ ಶ್ಲೋಕದಲ್ಲಿ ಸೂಚಿತವಾಗೋ ಸಂ ಇದೆ ಆಗ ಹೇಗೆ ನಡವಳಿಕೆ ಬಂತು ಒಂದೇ ವಾಕ್ಯಲ್ಲಿ ತಿಳಿಸೋದಾದರೆ ಶ್ರೀರಾಮಚಂದ್ರನಿಗೆ ಬೆಳಿಗ್ಗೆ ಪಟ್ಟಾಭಿಷೇಕ ಆಗಬೇಕು ಅಂತ ದಶರಥ ಹೇಳುವಾಗ ಆಗಲೇ ಅರಣ್ಯಕ್ಕೆ ಹೋಗಬೇಕು ಅಂತಕ್ಕಂಥ ಆದೇಶ ಬಂತು ಯಾರು ಪಟ್ಟಾಭಿಷೇಕ ಮಾಡ್ತೀರಿ ಅಂತ ಹೇಳಿದ್ನೋ ದಶರಥ ಆ ದಶರಥ ಪರವಶನಾಗಿ ಕೈಕೇಯಿಯ ಮೂಲಕವಾಗಿ ಅರಣ್ಯಕ್ಕೆ ಹೋಗ್ತಕ್ಕಂಥ ಆಜ್ಞೆ ಬಂತು ಒಂದು ಕಡೆ ಪಟ್ಟಾಭಿಷೇಕದ ಎತ್ತರ ಇನ್ನೊಂದು ಕಡೆ ಅರಣ್ಯಕ್ಕೆ ಹೋಗಬೇಕಾದಂಥ ಕ್ಲೇಶ ಇವೆರಡೂ ಅವನಿಗೆ ಕೌಟುಂಬಿಕವಾಗಿ ಎದುರಾಗಿರ್ತಕ್ಕಂಥ ಒಂದು ಸಮಸ್ಯೆ ಯಾರೂ ಬಂದ್ಬಿಟ್ಟು ನೀನು ರಾಜನ ಆಗಬೇಡ ಅಂತ ಅದಕ್ಕೆ ಹೇಳಲಿಲ್ಲ ನೀನು ರಾಜನಾಗ ನಮಗೆ ಇಷ್ಟವಿಲ್ಲ ಅಂತ ಯಾವ ಪ್ರಜೆಗಳೂ ಹೇಳಿಲ್ಲ ಪ್ರಜಾವರ್ಗವೂ ಹೇಳಲಿಲ್ಲ ಅಧಿಕಾರಿ ವರ್ಗವೂ ಹೇಳಲಿಲ್ಲ ಕುಟುಂಬದಲ್ಲೇ ಬಂದಿದ್ದದು ಕೌಟುಂಬಿಕವಾಗಿ ಎದುರಾಗಿರ್ತಕ್ಕಂಥದ್ದು ಚಿಕ್ಕಮ್ಮನೇ ಹೇಳಿದ್ದು ಇನ್ನು ಹೋಗಬೇಕು ಅಂತ ಈ ಕೌಟುಂಬಿಕವಾಗಿ ಎದುರಾದಂಥ ವಿಷಮ ಸಂದರ್ಭವನ್ನು ಶ್ರೀರಾಮಚಂದ್ರ ಹೇಗೆ ಎದುರಿಸ್ದ ಶ್ರೀರಾಮಚಂದ್ರ ತಗೊಂಡಂಥ ನಿರ್ಣಯಗಳೇನು ಆ ನಿರ್ಣಯ ಕೌಟುಂಬಿಕ ವಿಷಮ ಸಂದರ್ಭದಲ್ಲಿ ಹೇಗೆ ಉಚಿತವಾಯಿತು ಈ ನೀತಿ ಎಲ್ಲವೂ ಕೂಡ ಬರ್ತದೆ ಹೀಗೆ ಸುಗ್ರೀವನಿಗೆ ಎದುರಾಗಿದ್ದು ಕೂಡ ಆ ಥರದ್ದೇನೆ ಕೌಟುಂಬಿಕ ಸಂದರ್ಭವೇ ಎದುರಾಗಿದ್ದು ಹೀಗೆ ಆ ವಿಷಮ ಸಂದರ್ಭ ಬಂದಾಗ ಏನು ಬರಬಹುದು ಎಂಬುದು ಸೂಚಿತವಾಗ್ತದೆ ಹಾಗೆಯೇ ಕೆಲವಲ್ಲಿ ಕೆಲವು ನೀತಿ ಯಾತಕ್ಕೆ ಹೊರಹೊಮ್ಮದೆ ಅಂದರೆ ತಾನು ಯಾವ ಅಹಿತ ಮಾಡದೇ ಇದ್ದರೂ ಕೂಡ ದೈವಿಕವಾಗಿ ಒದಬೋದು ಒದಗಿಬಹುದಾದಂಥ ಒಂದು ವಿಪತ್ತು ಇದು ಶ್ರೀರಾಮಚಂದ್ರನಿಗೆ ಒದಗಿದ್ದೆ ಅವನು ಯಾರಿಗೂ ಅಪಕಾರ ಮಾಡಿಲ್ಲ ಶ್ರೀರಾಮನೇ ಹೇಳ್ತಾನೆ ಲಕ್ಷ್ಮಣನಿಗೆ ಸಮಾಧಾನ ಮಾಡುವಾಗ ಲಕ್ಷ್ಮಣ ನಾನು ನನ್ನ ಇಷ್ಟು ತಾಯಂದಿರಲ್ಲಿ ಯಾರಲ್ಲೂ ಅನುಚಿತವಾಗಿ ನಾನು ವರ್ತಿಸಿಲ್ಲಪ್ಪ ಯಾರಲ್ಲೂ ಕಠಿಣವಾಗಿ ನಾನು ನಡ್ಕೊಂಡಿಲ್ಲ ಈ ರೀತಿ ನಡ್ಕೊಳ್ಳದೇ ಇದ್ದರೂ ಕೂಡ ಇದು ಅರಣ್ಯವಾಸ ಒದಗಿ ಬಂತು ಅಂದರೆ ಇದೇನು ಹೇಳೋಣ ಇದು ತಾನು ಅಹಿತ ಮಾಡದೇ ಇದ್ದರೂ ಕೂಡ ಧುತ್ತೆಂಬುದಾಗಿ ತಲೆ ಮೇಲೆ ಬಿದ್ದಂಥ ಒಂದು ಅಹಿತ ಈ ಲೋಕ ಸಂದರ್ಭದಲ್ಲೂ ಇದೇ ಇದು ಅನೇಕರಿಗೆ ನೋಡಿ ನಾನು ಏನೂ ಮಾಡಲಿಲ್ಲ ನನಗೆ ಈಗ ತೊಂದರೆ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ಅದು ಎದುರಿಸಿದ ಕ್ರಮ ಹೇಗೆ ಅದರ ಔಚಿತ್ಯವೇನು ಇದು ಕೂಡ ಒಂದು ನೀತಿ ಒಂದು ನೀತಿಯಾಗಿ ಬರ್ತದೆ ಆಗ ಹೇಗೆ ನಡ್ಕೊಂಡ ಸಾಮಾನ್ಯರಿಗೆ ಒದಗಬಹುದಾದಂಥ ಕಷ್ಟದಲ್ಲಿ ಹೇಗೆ ಅದನ್ನು ಎಂಬುದು ವಿಚಾರ ನಾಲ್ಕನೇದಾಗಿ ಒಂದು ನಿರ್ದಿಷ್ಟವಾಗಿ ಉದ್ದೇಶಕ್ಕೆ ಪ್ರಯತ್ನ ನಡೆಸ್ತಾ ಇರ್ತಾನೆ ಮನುಷ್ಯ ಅದಕ್ಕೆ ಅಸಂಖ್ಯಾತವಾದಂಥ ವಿಘ್ನಗಳು ಬರುತ್ತೆ ನಾವು ಲೋಕದ ಅನುಭವವನ್ನು ನೋಡ್ತೇವೆ ನೋಡಿ ಪ್ರಯತ್ನ ಮಾಡ್ತಾ ಇದ್ದೇವೆ ನಾವು ಎಷ್ಟು ಪ್ರಯತ್ನ ನಡೆಸಿದ್ವಿ ಒಂದು ಪ್ರಯತ್ನ ಬಂದೆ ಬಿಡಲಿಲ್ಲ ಮತ್ತೆ ಮಾಡಿದೆ ಮತ್ತು ಪ್ರಯತ್ನ ಬಂದೆ ಮತ್ತೆ ಮಾಡಿದೆ ಎಂಬುದಾಗಿ ಮಾಡ ಆದರೂ ಕೂಡ ನನಗೆ ಫಲ ಸಿಗ್ತಾ ಇಲ್ಲ ಅಂತ ಲೋಕದಲ್ಲಿ ಒಂದು ವಿಷಮ ಸಂದರ್ಭ ಬರ್ತದೆ ಈ ವಿಷಮ ಸಂದರ್ಭ ಸಮಯದಲ್ಲಿ ವಿಶ್ವಾಮಿತ್ರರ ಒಂದು ಚರಿತೆಯನ್ನು ನಾವು ಮನಸ್ಸಿಗೆ ತಂದುಕೊಂಡ್ರೆ ವಿಶ್ವಾಮಿತ್ರರ ತಪಸ್ಸಿ ಬಂದಂಥ ವಿಘ್ನವನ್ನು ಆಲೋಚನೆ ಮಾಡುವಾಗ ಸಾಮಾನ್ಯ ವಿಘ್ನವಲ್ಲ ಆ ನಾಲ್ಕು ದಿಕ್ಕುಗಳಲ್ಲಿ ಬಂದಂಥ ವಿಘ್ನ ಅದನ್ನು ವಿಶ್ವಾಮಿತ್ರರು ಹೇಗೆ ಗೆದ್ದರು ಆ ಸಂದರ್ಭ ಏನಿತ್ತು ಅದನ್ನು ಆಲೋಚನೆ ಮಾಡುವಾಗ ಏಕೋದ್ದೇಶದಿಂದ ಮಾಡ್ತಕ್ಕಂಥ ಪ್ರಯತ್ನಕ್ಕೆ ಒದಗುವ ವಿಘ್ನಗಳನ್ನು ಎದುರಿಸುವ ಬಗೆ ಹೇಗೆ ಅದಕ್ಕೆ ನೀತಿ ಏನು ಅದಕ್ಕೇನು ನೀತಿ ಇದೆ ಅನೇಕ ವಿಘ್ನಗಳು ಒದಗಿ ಬಂದರೂ ಕೂಡ ಮನುಷ್ಯ ತನ್ನ ಲಕ್ಷ್ಯದಿಂದ ಚ್ಯುತನಾಗದೆ ಲಕ್ಷೀಕ ದೃಷ್ಟಿ ಧ್ಯೇಯಪಥಿಕನಾಗಿ ಮುಂದುವರಿಯೋದು ಹೇಗೆ ಎಂಬುದು ವಿಶ್ವಾಮಿತ್ರರಿಗೆ ಗೊತ್ತಾಗತಕ್ಕಂಥದ್ದು ಅದು ಆ ಸಂದರ್ಭದ ಶ್ಲೋಕದ ವ್ಯಾಖ್ಯಾನಗಳಲ್ಲಿ ವಿಶ್ವಾಮಿತ್ರರ ವಾಕ್ಯದಲ್ಲಿ ವಿಶ್ವಾಮಿತ್ರರನ್ನು ಪ್ರಶಂಸೆ ಮಾಡಿರ್ತಕ್ಕಂಥ ಶತಾನಂದರ ವಾಕ್ಯದಲ್ಲಿ ಅದು ಹೇಗಿದೆ ಅಂತ ನಮಗೆ ತಿಳಿದು ಬರ್ತದೆ ಇನ್ನೊಂದು ಆಗಾಗ ಬರ್ತಕ್ಕಂಥ ಸಂವಾದ ಇದು ರಾಮಾಯಣದಲ್ಲಿ ದೈವ ದೊಡ್ಡದ ಪೌರುಷ ದೊಡ್ಡದ ಅಂತ ಇದು ರಾಮನಿಗೂ ಲಕ್ಷ್ಮಣನಿಗೂ ಅನೇಕ ಬಾರಿ ಬಂದಿದೆ ಇದು ಲಕ್ಷ್ಮಣನ ಪುರುಷವಾ ಪುರುಷ ಪುರುಷವಾದಿ ಪೌರುಷವೇ ಸರಿ ಅಂತ ರಾಮನೋ ದೈವವಾದಿ ಅಂತ ಕಾಣಿಸ್ತದೆ ಆದರೆ ಲಕ್ಷ್ಮಣನೋ ದೈವವಾದಿಯೇ ಅವನು ದೈವ ನಿರಾಕ ನಿರಾಕರಣೆ ಮಾಡುವುದಿಲ್ಲ ಆದರೆ ದೈವ ಪುರುಷದ ಪ್ರಾಬಲ್ಯ ದೈವ ದೊಡ್ಡದ ಪೌರುಷ ದೊಡ್ದ ದೈವಂ ದೈವವನ್ನು ದೂರ ಮಾಡಿ ಪೌರುಷವನ್ನು ಆಶ್ರಯಿಸಬೇಕಾ ಪೌರುಷವನ್ನು ದೂರ ಮಾಡಿ ದೈವವನ್ನು ಆಶ್ರಯಿಸಬೇಕಾ ಅಂತಕ್ಕಂಥ ಒಂದು ಸಂದಿಗ್ಧ ಸಂದರ್ಭ ಲೋಕದಲ್ಲಿ ಬರ್ತದೆ ಈ ಸಂದಿಗ್ಧ ಸಂದರ್ಭದಲ್ಲಿ ಶ್ರೀಮದ್ ರಾಮಾಯಣದಲ್ಲಿ ದೈವ ಪೌರುಷಗಳ ನಿರೂಪಣೆ ಬರುತ್ತೆ ಅದು ವಿಶೇಷವಾಗಿ ರಾಮಲಕ್ಷ್ಮಣರ ಮಾತುಕತೆಯಲ್ಲೇ ಬರುತ್ತದೆ ಆವಾಗ ಅದನ್ನು ನಾವು ಆ ನೀತಿಯನ್ನು ನೋಡುವಾಗ ದೈವವನ್ನು ಪೌರುಷ ಪಕ್ಷದಲ್ಲಿದ್ದು ದೈವವನ್ನು ನೋಡೋದು ಹೇಗೆ ದೈವ ಪಕ್ಷದಲ್ಲಿದ್ದು ಪೌರುಷವನ್ನು ನೋಡೋದು ಹೇಗೆ ದೈವ ಪಕ್ಷ ಪೌರುಷ ಪಕ್ಷ ಎರಡೂ ಪಕ್ಷ ಮೂರನೇ ಸ್ಥಾನದಲ್ಲಿ ನಿಂತುಕೊಂಡು ದೈವವನ್ನು ಪೌರುಷವನ್ನು ನೋಡುವುದು ಹೇಗೆ ಈ ವಿಚಾರ ಕೂಡ ಶ್ರೀಮದ್ ರಾಮಾಯಣದಲ್ಲಿ ಬರ್ತದೆ ಅಲ್ಲಲ್ಲಿ ಸಂವಾದದಲ್ಲಿ ಬರ್ತದೆ ಆ ನೀತಿ ಒಂದು ದಿಕ್ಕು ಸಿಗ್ತದೆ ಆ ಜಾಗದಲ್ಲಿ ಹಾಗೆಯೇ ಇನ್ನೊಂದು ಸಂದರ್ಭ ಲೋಕದಲ್ಲಿ ಬರ್ತಕ್ಕಂಥದ್ದು ಇನ್ನೊಬ್ಬರಿಗೆ ಒದಗಿರ್ತಕ್ಕಂಥ ದೈವಿಕವಾದ ಸಂದರ್ಭದಲ್ಲಿ ತಾನು ಹಂಚಿಕೊಳ್ತಕ್ಕಂಥದ್ದು ಇದು ಮಾಯಾಮೃಗದ ವಿಷಯದಲ್ಲಿ ಇದು ಬರ್ತದೆ ಮಾಯಾಮೃಗದ ವಿಷಯದಲ್ಲಿ ಸೀತೆಯು ಮಾಯಾಮೃಗವನ್ನು ಅಪೇಕ್ಷೆ ಪಟ್ಟು ಆಯಾಮೃಗ ಮಾಯಾಮೃಗ ತರಬೇಕು ಅಂತನ್ನ ನನ್ನ ಪತಿಯಾದಂಥ ಶ್ರೀರಾಮಚಂದ್ರನಿಗೆ ಹೇಳಿದಾಗ ಶ್ರೀರಾಮಚಂದ್ರನು ಸೀತೆಯ ಮಾತನ್ನು ಅಂಗೀಕರಿಸಿ ಮಾಯಾಮೃಗ ತರಲಿಕ್ಕೆ ಹೋದಾಗ ಅಲ್ಲಿ ಆ ಮಾಯಾಮೃಗವು ಹತವಾದ ಮೇಲೆ ಸೀತೆಯ ಮಾತನ್ನು ಕೇಳಿ ಲಕ್ಷ್ಮಣನ ಹೋಗೋ ಸಂದರ್ಭ ಬಂದಾಗ ಆ ಇನ್ನೊಬ್ಬರಿಗೆ ಬಂದಂಥ ಆ ಕಷ್ಟವನ್ನು ತಾನು ಹೇಗೆ ಹಂಚಿಕೊಂಡ ಲಕ್ಷ್ಮಣ ಅದನ್ನು ಹೇಗೆ ನಿರ್ಣಯ ತಗೊಂಡ ಅಲ್ಲಿ ಲಕ್ಷ್ಮಣನು ಯಾವ್ಯಾವ ರೀತಿ ವರ್ತಿಸಬಹುದಾಗಿತ್ತು ಲಕ್ಷ್ಮಣನ ವರ್ತನೆ ಯಾವ್ಯಾವ ರೀತಿ ಇರಬಹುದಾಗಿತ್ತು ಲಕ್ಷ್ಮಣನು ನಿಶ್ಚಿತವಾಗಿಯೂ ಕೂಡ ಶ್ರೀರಾಮಚಂದ್ರ ಬಲಿಷ್ಠ ಶ್ರೀರಾಮಚಂದ್ರನ ನಾಶ ಮಾಡತಕ್ಕಂಥ ಯಾರೂ ಇಲ್ಲ ಹಾಗಾಗಿ ಈ ಮಾಯಾಮೃಗವನ್ನು ಶ್ರೀರಾಮ ಸಂಹಾರ ಮಾಡಿಯೇ ಮಾಡಿದ್ದಾನೆ ಇದು ಮಾಯ ಇದು ರಾಕ್ಷಸರ ಮಾಯೆಯಿಂದ ಬಂಥ ಧ್ವನಿ ಎಂಬುದಾಗಿ ತನಗೆ ನಿರ್ಣಯವಿದ್ದರೂ ಸೀತೆಯ ಮಾತಿನಂತೆ ಹೊರಟಿದ್ದು ಇದು ಯಾವ ಥರ ಇದು ಲೋಕದಲ್ಲೂ ಕೂಡ ತಾನು ಬಯಸದೇ ಇದ್ದರೂ ಕೂಡ ಕೆಲವು ಸರಿ ನಿರ್ಣಯ ತಗೊಳ್ಳೋ ಸಂದರ್ಭ ಬಂದಾಗ ಹೇಗೆ ಆಲೋಚನೆ ಮಾಡಬೇಕು ಎಂಬುದು ಅದರಿಂದ ನೀತಿ ಹೊರಬರ್ತದೆ ಹಾಗೆಯೇ ಶ್ರೀರಾಮನನ್ನು ಅರಣ್ಯಕ್ಕೆ ಅಟ್ಟಿದಾಗ ಒಬ್ಬರನ್ನು ಅರಣ್ಯಕ್ಕೆ ಕಳಿಸ್ಬೇಕೋ ಅವನಿಗೆ ಶಿಕ್ಷೆ ಕೊಡಬೇಕು ಅಂತ ಅವನ ಅಪರಾಧ ಇರಬೇಕು ಕೈಕೇಯಿ ಶ್ರೀರಾಮಚಂದ್ರನ ಅರಣ್ಯಕ್ಕೆ ಕಳಿಸ್ಬೇಕು ಅಂತ ನಾನು ಕೇಳಿಕೊಂಡಾಗ ರಾಮನ ಬಗ್ಗೆ ಏನೂ ವಿರೋಧವಿಲ್ಲ ಅವಳಿಗೆ ಇದು ಆ ಶ್ಲೋಕಗಳಲ್ಲಿ ವಿಸ್ತಾರವಾಗಿ ಮುಂದೆ ಬರ್ತದೆ ರಾಮೇವಾ ಭರತೇವಾಹಂ ವಿಶೇಷ ನೋಪಲಕ್ಷಯೇ ಆ ಪಟ್ಟಾಭಿಷೇಕದ ಸುದ್ದಿ ಕೇಳಿದ ಕೂಡಲೇ ಮಂಥರೆ ಬಂದು ಹೇಳುವಾಗ ಕೈಕೇಯಿ ಹೇಳುವ ಮಾತು ರಾಮೇವಾ ಭರತೇವಾಹಂ ವಾಹಂ ನೋಬಲ ರಾಮ ಭರತ ಇಬ್ಬಲ ನನಗೇನು ವ್ಯತ್ಯಾಸ ಏನು ಕಾಣ್ತಾ ಇಲ್ಲ ಅಂತ ಕೈಕೇಯಿಯ ಮಾತಲ್ಲಿ ಕೈಕೇಯೇ ಹೇಳಿದ್ದದನ್ನು ಅಂಥ ಕೈಕೇಯಿ ರಾಮನ ರಾಮನನ್ನು ಕುರಿತು ಹೇಳುವಾಗ ಇವತ್ತಿನ ಅರಣ್ಯಕ್ಕೆ ಹೋಗಲಿಲ್ಲ ಅಂದಿನ ನೆದುರುಗಡೆ ವಿಷವನ್ನು ಕುಡಿದುಬಿಡ್ತೀನಿ ಅಂತ ಹೇಳ್ತಾಳೆ ಆ ಥರ ನಿರ್ಣಯ ಬರಲಿಕ್ಕೆ ಏನು ಕಾರಣ ಯಾಕೆ ಆ ಥರ ನಿರ್ಣಯಕ್ಕೆ ಬಂದಲು ಕೈಕೇಯಿ ಅದು ಕೌಸಲ್ಯ ಬಗ್ಗೆ ಇದ್ದಂಥ ಅಭಿಪ್ರಾಯ ಕೌಸಲ್ಯ ಬಗ್ಗೆ ಇದ್ದಂಥ ವಿರೋಧವನ್ನು ರಾಮನಿಗೆ ತಿರುಗಿಸಿದ್ದದ್ದು ಹಾಗೆ ಇನ್ನೊಬ್ಬರ ಬಗ್ಗೆ ಇರತಕ್ಕಂಥ ವಿರೋಧದಿಂದ ಇನ್ಯಾರಿಗೂ ನಿಷ್ಪಾಪಿಗಳಾದವರಿಗೆ ಬರತಕ್ಕಂಥ ಒಂದು ಪೀಡೆ ತೊಂದರೆ ಇದು ಆ ಸಂದರ್ಭದಲ್ಲಿ ಅಯೋಧ್ಯ ಕಾಂಡದಲ್ಲಿ ಹೇಗೆ ಬಂದಿದೆ ಎಂಬುದನ್ನು ನಾವು ಆ ನೀತಿಯನ್ನು ಕೂಡ ತಿಳ್ಕೊಳ್ಬೋದು ಹಾಗೆಯೇ ಯಾವುದೇ ಸಂದರ್ಭ ಬಂದರೂ ಕೂಡ ತನ್ನ ನೀತಿಯಿಂದ ಕದಲುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು ಶ್ರೀರಾಮನಿಂದ ಗೊತ್ತಾಗುವಂಥದ್ದು ಶ್ರೀರಾಮನು ಅರಣ್ಯಕ್ಕೆ ಹೋಗ್ತೇನೆ ಎಂಬುದಾಗಿ ನಿರ್ಣಯ ಮಾಡಿದ ಮೇಲೆ ಅರಣ್ಯಕ್ಕೆ ಹೋಗದೇ ಇರುವಂಥ ಎಷ್ಟು ಸಂದರ್ಭಗಳು ಬಂದವು ಅವನಿಗೆ ಶ್ರೀರಾಮನಿಗೆ ಯಾವ ಸಂದರ್ಭದಲ್ಲೂ ಶ್ರೀರಾಮ ತನ್ನ ನಿಲುವಿನಿಂದ ಸ್ವಲ್ಪನೂ ಹಿಂಸರಿದಿಲ್ಲ ಅದರಲ್ಲೇ ಗಟ್ಟಿ ಇದ್ದಾನೆ ಹಾಗೆ ಲೋಕದಲ್ಲಿ ತಾನೊಂದು ಒಳ್ಳೆಯ ವಿಷಯ ಅಂತ ನಿರ್ಣಯ ಮಾಡಿದ ಮೇಲೆ ಏನು ಸಂದರ್ಭ ಬಂದರೂ ಕೂಡ ಆ ತತ್ವದಿಂದ ನಾನು ಕದಲೋದಿಲ್ಲ ಗಟ್ಟಿ ಇರ್ತೇನೆ ಅಂತ ನಿರ್ಣಯ ನೀತಿ ಏನಿದೆ ಅದಕ್ಕೆ ಶ್ರೀರಾಮನ ಮಾತುಗಳಲ್ಲಿ ಸಿಗ್ತದೆ ವಾಲ್ಮೀಕಿಗಳನ್ನ ಬಹಳ ಚೆನ್ನಾಗಿ ಹೇಳಿದ್ದಾರೆ ಸಏವ ತಥಾ ವಕ್ತು ಅರ್ಹತಿ ಅಂತ ಹೇಳಿದ್ದಾರೆ ರಾಮನಿಗೆ ಮಾತ್ರ ಹಾಗೆ ಹೇಳಲಿಕ್ಕೆ ಸಾಧ್ಯ ಇನ್ಯಾರಿಗೂ ಆಗೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಆದ್ದರಿಂದ ಏನು ಸಂದರ್ಭ ಒತ್ತಡ ಒದಗಿದರೂ ತಾನು ಯಾವುದನ್ನು ಒಳ್ಳೆಯದು ಅಂತ ನಿರ್ಣಯ ಮಾಡಿದಾನೋ ಆ ನಿರ್ಣಯದಿಂದ ಸ್ವಲ್ಪವೂ ಹಿಂಜರಿಯದೇ ಇರತಕ್ಕಂಥ ಒಂದು ನೀತಿ ಆ ನೀತಿ ಶ್ರೀರಾಮ ರಾಮ ದ್ವಿರ್ನಾಭಿಭಾಷತೆ ರಾಮನು ಎರಡು ಬಾರಿ ಮಾತನಾಡುವುದಿಲ್ಲ ಒಂದನ್ನೇ ಒಮ್ಮೆನೇ ಮಾತಾಡೋದು ಮಾಡಿದ್ದು ಮಾಡಿದ್ದೇ ನಡೆದೇ ನಡೀತಾನೆ ಅಂತ ಇದು ಆ ಸಂದರ್ಭದಲ್ಲಿ ಪ್ರಕಟವಾಗ್ತದೆ ಹಾಗೆಯೇ ಶ್ರೀರಾಮನ ಗುಣಗಳನ್ನು ರಾಮಾಯಣದಲ್ಲಿ ಎಲ್ಲೆಲ್ಲಿ ವಾಲ್ಮೀಕಿಗಳು ವಾಚ್ಯವಾಗಿ ಸೂಚ್ಯವಾಗಿ ಪರೋಕ್ಷವಾಗಿ ಬೇರೆ ವ್ಯಕ್ತಿಗಳಿಂದ ಬೇರೆ ಸಂದರ್ಭದಿಂದ ಹೇಳಿಸಿದಾರೋ ಆ ಎಲ್ಲ ಗುಣಗಳನ್ನು ಕೂಡ ಗಮನಿಸಬೇಕಾಗ್ತದೆ ಅದು ಕೂಡ ಈ ವ್ಯಾಖ್ಯಾನ ಮಾಲೆಯಲ್ಲಿ ಸಿಗ್ತದೆ ಶ್ರೀರಾಮನಿಗೆ ಎಷ್ಟು ಗುಣಗಳು ಎಲ್ಲೆಲ್ಲಿದೆ ಕೆಲವು ವ್ಯಕ್ತವಾಗಿಯೇ ಗುಣಗಳು ಹೇಳಿದ್ದಾರೆ ಕೆಲವು ಪರೋಕ್ಷವಾಗಿ ಅವ್ಯಕ್ತವಾಗಿ ಕೆಲವು ಇನ್ನೊಬ್ಬರ ಬಾಯಿಯಲ್ಲಿ ಕೆಲವರ ಸಂದರ್ಭವಶಾತ್ ಗೊತ್ತಾಗ್ತಕ್ಕಂಥದ್ದು ಅದನ್ನು ಈ ಈ ಪ್ರವಚನ ಮಾಲಿಕೆಯಲ್ಲಿ ತಿಳಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದೆ ಮತ್ತೊಂದು ನರನಿಗೆ ಸಂಬಂಧಪಟ್ಟಂಥ ಮನುಷ್ಯನಿಗೆ ಸಂಬಂಧಪಟ್ಟಂಥ ಈ ನಿಯಮ ಇದ್ದರೆ ಈ ಸಂದರ್ಭ ಇದ್ದರೆ ಸ್ತ್ರೀಗೆ ಸಂಬಂಧಪಟ್ಟಿದ್ದು ಸೀತಾದೇವಿಯ ನಡವಳಿಕೆ ಹೇಗೆ ಏಕೆಂದರೆ ಶ್ರೀ ಶ್ರೀಮದ್ ರಾಮಾಯಣ ಅಂದರೆ ಸೀತಾಜಾಶ್ಚರಿತ ಮಹತ್ ರಘುವರ ಚರಿತಂ ಇದು ವಾಲ್ಮೀಕಿ ರಾಮಾಯಣ ಬರೀತಕ್ಕಂಥ ಮಾತು ರಘುವರಚರಿತ ದಶಶಿರಶ್ಚವಧ ನಿಶಾಮಯಧ್ವಂ ರಘುವರಚರಿತಂ ರಘುವಂಶದ ಶ್ರೇಷ್ಠನಾಗಿರ್ತಕ್ಕಂಥ ಶ್ರೀರಾಮಚಂದ್ರನ ಅಂತಲೂ ಅವರೇ ಹೇಳಿದ್ದಾರೆ ಸೀತಾಜಾಶ್ಚರಿತಮ ಮಹತ್ ಸೀತೆಯ ನರವಳಿಕೆ ಸೀತೆ ಅವಳ ಕಥೆ ಅಂಥೇಳಿ ಈ ಸೀತಾರಾಮರ ಈ ಗುಣ ಸಂದರ್ಭದಲ್ಲಿ ರಾಮನ ಗುಣವನ್ನು ತಿಳ್ಕೊಂಡಂತೆ ಸೀತೆಯ ಗುಣವನ್ನು ತಿಳ್ಕೊಳ್ಬೇಕಾದ್ದು ಬಹಳ ಮುಖ್ಯ ಒಂದು ಸಂಗತಿ ಅಂದರೆ ಶ್ರೀರಾಮನ ಗುಣಗಳನ್ನು ವ್ಯಕ್ತವಾಗಿ ಅಲ್ಲಿ ಉಲ್ಲೇಖ ಮಾಡಿದಂತೆ ಸೀತೆಯ ಗುಣವನ್ನು ಅಷ್ಟು ವ್ಯಕ್ತವಾಗಲು ಕಾಣಿಸದೇ ಇದ್ದರೂ ಅನೇಕ ಸೀತೆಯ ಗುಣ ಗೂಢವಾಗಿದೆ ಅಲ್ಲಿ ಸದ್ಗುಣಗಳು ಆ ಗೂಢವಾಗಿರತಕ್ಕಂಥ ಸೀತಾಮಾತೆಯ ಸದ್ಗುಣಗಳು ಗೊತ್ತಾಗಬೇಕು ಅಂದರೆ ಆ ಸಂದರ್ಭ ಆ ಸಂಭಾಷಣೆಯ ಸಂದರ್ಭ ಅರ್ಥವಾಗಬೇಕು ವಿಶೇಷವಾಗಿ ರಾಮನ ಅರಣ್ಯಕ್ಕೆ ಹೋಗುವಾಗ ಸೀತಾದೇವಿ ಮತ್ತು ಶ್ರೀರಾಮಚಂದ್ರನಂತಹ ಸಂವಾದ ಆ ಸಂವಾದದಲ್ಲಿ ಸೀತೆಯ ಗುಣ ವ್ಯಕ್ತವಾಗ್ತದೆ ಅರಣ್ಯಕಾಂಡದ ಅಯೋಧ್ಯಕಾಂಡದ ಅಂತ್ಯದಲ್ಲಿ ವ್ಯಕ್ತವಾಗ್ತದೆ ಆಗಾಗ ಸೀತೆಯು ತಾನೇ ಹಿಡಿತಕ್ಕಂಥ ಆತ್ಮ ಸಂವಾದ ಅಲ್ಲಿ ವ್ಯಕ್ತವಾಗ್ತದೆ ಮುಂದೆ ಆಂಜನೇಯನ ಜೊತೆ ಮಾತನಾಡುವಾಗ ಸೀತೆ ಅಲ್ಲಿ ವ್ಯಕ್ತ ಆಗ್ತದೆ ಸ್ವಲ್ಪ ಸ್ವಲ್ಪ ಈ ರಾಮನ ಗುಣಗಳನ್ನು ವ್ಯಕ್ತವಾಗಿ ಶಬ್ದದ ಮೂಲಕವಾಗಿ ಪ್ರತಿನಿಧಿ ಹೇಳಿದಷ್ಟು ಸೀತೆಯ ಗುಣಗಳನ್ನು ವ್ಯಕ್ತವಾಗಿ ವಾಲ್ಮೀಕಿಗಳು ಸೂಚನೆ ಮಾಡದೇ ಇದ್ದರೂ ಆ ಸಂವಾದದಿಂದ ಹೊರ ಬರುತ್ತೆ ಹೊರಹೊಂತದ ಆ ನೀತಿ ಓ ಸೀತಾ ಮಾತೆ ಎಂಥವಳು ಅಂತ ನಮಗೆ ಗೊತ್ತಾಗತ್ತೆ ವಾಕ್ಯ ಪ್ರತಿವಾಕ್ಯ ಸಂದರ್ಭದಿಂದ ಪ್ರಶ್ನೋತ್ತರ ಸಂದರ್ಭದಿಂದ ವ್ಯಕ್ತವಾಗ್ತದೆ ಹಾಗಾಗಿ ವಿಚಾರ ಮಾಡಿದರೆ ರಾಮ ಸೀತೆಯಬ್ಬರು ಕೂಡ ಸಮಾನವಾಗಿರ್ತಕ್ಕಂಥ ತೂಕವುಳ್ಳಂಥ ಪುರುಷ ಸ್ತ್ರೀಯರು ಸಮಾನವಾದ ತೂಕ ಆದ್ದರಿಂದ ಅದು ಹೊರಗೆ ಬರತಕ್ಕಂಥ ಒಂದು ನೀತಿ ಇದೆ ಆ ಆ ಸೀತೆಯ ನಡವಳಿಕೆ ಹೇಗಿತ್ತು ಎಂಬುದನ್ನು ಅದು ಪ್ರಕಟವಾಗಿರ್ತಕ್ಕಂಥ ಸ್ಥಾನಗಳನ್ನು ಈ ಪ್ರವಚನ ಮಾಲಿಕೆಯಲ್ಲಿ ತಿಳಿಸ್ತದೆ ಮತ್ತೊಂದು ದೂತನೊಬ್ಬ ಹೇಗೆ ನಡ್ಕೊಳ್ಬೇಕು ದೂತ ಅಂದರೆ ಅಧಿಕೃತವಾಗಿ ನಾವು ಕಳಿಸ್ತಕ್ಕಂಥ ದೂತ ಅಂತಲ್ಲ ಯಾರೇ ಒಬ್ಬರು ನಮಗೊಂದು ಕೆಲಸ ಹೇಳಿದರೆ ಅವರ ಬದಲಾಗಿ ನಮ್ಮನ್ನು ಪ್ರತಿನಿಧಿಯನ್ನಾಗಿಟ್ಟ ಮೇಲೆ ನಾವು ಹೇಗೆ ವರ್ತಿಸ್ಬೇಕು ನಮ್ಮನ್ನು ಅಧಿಕೃತ ಪ್ರತಿನಿಧಿನಿಯಲ್ಲಿ ಹೋಗು ಅಂತ ಹೇಳಿದರೆ ನಾವು ಹೇಗೆ ವರ್ತಿಸ್ಬೇಕು ಅಲ್ಲಿಗೆ ಅದು ಆಂಜನೇಯನ ನಡವಳಿಕೆಯಿಂದ ಮಾತ್ರ ಗೊತ್ತಾಗ್ತದೆ ಆಂಜನೇಯನ ವಕ್ ವಾಕ್ ಮತ್ತು ಆಂಜನೇಯನ ವರ್ತನೆ ಆ ವಾಕ್ ಮತ್ತು ವರ್ತನೆ ಎರಡೂ ಕೂಡ ಮೂರ್ತಿ ಭವಿಸಿದಂಥ ಇದ್ದಾನೆ ಆಂಜನೇಯ ಮಾತು ಹೇಗಾಡಬೇಕು ಹೇಗೆ ವರ್ತಿಸಬೇಕು ಎಂಬುದಕ್ಕೆ ಆಂಜನೇಯ ಆಂಜನೇಯನ ಮಾತು ಆಂಜನೇಯನ ವರ್ತನೆ ಅವನ ಕಿಷ್ಕಿಂಧಾಕಾಂಡದಲ್ಲಿ ಆಂಜನೇಯನ ಪ್ರವೇಶವಾದ ನಂತರ ರಾಮಲಕ್ಷ್ಮಣರು ಬಂದಾಗ ಋಷ್ಯಮೂಕ ಪರ್ವತದ ಬಳಿ ಆಂಜನೇಯನನ್ನು ನೋಡುವಾಗ ಶ್ರೀರಾಮನ ಕೊಟ್ಟಂಥ ಅವನಿಗೆ ಕೊಟ್ಟಂಥ ಗಿರಿ ಅದು ಅದ್ಭುತವಾದದ್ದು ಅದು ಅದ್ಭುತವಾಗಿದೆ ಉಚ್ಚಾರಗತಿ ವಾಚ ಕಲ್ಯಾಣೀಂ ಹೃದಯಹಾರಿಣೀ ವಾಚ ಕಲ್ಯಾಣೀಂ ಹೃದಯಹಾರಿಣೀಂ ಲಕ್ಷ್ಮಣ ಈ ಆಂಜನೇಯನ ಮಾತಾಡ್ತಕ್ಕಂಥ ಬಹಳ ಮಂಗಲಕರವಾಗಿದೆ ಮನಸ್ಸನ್ನು ಗೆಲ್ಲುವಂತಿದೆ ಇಷ್ಟು ಮಾತಾಡಿದರೂ ಒಂದೇ ಒಂದು ಅಪಶಬ್ದ ಬಂದಿಲ್ಲ ಇವನು ಬಾಯಲ್ಲಿ ಆ ವಿನೀತಸ್ಯ ನಾಗಜಜುರ್ವೇದಧಾರಿಣ ನಾಸದ ವಿದುಷ ಪ್ರಭಾಷಿತು ಇವನು ಸಾಮಾನ್ಯನಲ್ಲ ಆಂಜನೇಯ ಅಂಥೇಳಿ ಶ್ರೀರಾಮಚಂದ್ರ ಇವನೇ ದೂತ ಅಂತ ನಿಶ್ ನಿಷ್ಕರ್ಷೆ ಅಲ್ಲೇ ಮಾಡಿಬಿಟ್ಟಿದ್ದಾನು ಇವನೇ ದೂತ ಸೀತಾನ್ವೇಷಣೆಗೆ ಆಂಜನೇಯನೇ ದೂತ ಅಂತ ನಿಷ್ಕರ್ಷ ಮಾಡ್ತಾನೆ ದೂತನ ಲಕ್ಷಣಗಳನ್ನು ಹೇಳಿದಾನಲ್ಲಿ ದೂತ ಅಂದರೆ ಹೇಗಿರಬೇಕು ಇದು ಲೋಕನೀತಿಗೆ ಹೇಗೆ ಉಪಯೋಗ ಅಂತ ಕೇಳುವಾಗ ನಮ್ಮನ್ನು ಯಾರಾದರೂ ಒಂದು ಕೆಲಸಕ್ಕೆ ತೊಡಗಿಸಿದರೆ ನಾವು ಹೇಗೆ ವರ್ತಿಸ್ಬೇಕು ಇದು ಬಹಳ ಹೇಗೆ ಮಾತಾಡಬೇಕು ಹೇಗೆ ವರ್ತಿಸ್ಬೇಕು ನಮ್ಮನ್ನು ಒಬ್ಬರು ಒಂದು ಕೆಲಸ ಮಾಡಿ ಅಂತ ತೊಡಗಿಸ್ತೊಡಗಿಸಿದಾಗ ನಾವು ಮಾತನಾಡೋ ಬಗೆ ಹೇಗಿರಬೇಕು ಅದರ ಔಚಿತ್ಯ ಚೌಕಟ್ಟು ಸಂಯಮ ವಾಕ್ಯ ಶೈಲಿ ಹೇಗಿರಬೇಕು ಮತ್ತು ಹೇಗೆ ವರ್ತಿಸ್ಬೇಕು ಈ ವಾಕ್ ಮತ್ತು ವರ್ತನೆ ಎರಡೂ ಕೂಡ ಆಂಜನೇಯನ ಸಂದರ್ಭದಿಂದ ಮತ್ತು ಆಂಜನೇಯನು ತನ್ನ ಮುಂಚೆ ನೋಡದೇ ಇರತಕ್ಕಂತಹ ಸೀತಾಮಾತೆಯ ಬಳಿಗೆ ಹೋಗಿ ಅದ್ಭುತವಾಗಿರತಕ್ಕಂಥ ಸಂಭಾಷಣೆಯನ್ನು ನಡೆಸಿ ಸೀತಾಮಾತೆಯನ್ನು ಒಪ್ಪಿಸಿ ಶ್ರೀರಾಮಚಂದ್ರನ ಕೊಟ್ಟು ಶ್ರೀರಾಮನಚಂದ್ರದ ಕೊಟ್ಟಂಥ ರಾಮನಾಮಾಂಕಿತವಾದ ಅಂಗುಲಿ ಏಕವನ್ನು ಉಂಗುರನ್ನು ಕೊಟ್ಟು ಸೀತಾಮಾತೆಯ ಕೈಲಿ ಚೂಡಾಮಣಿಯನ್ನು ತಗೊಂಡು ಅತ್ತಂದು ಪುನಃ ಶ್ರೀರಾಮನಿಗೆ ಕೊಟ್ಟಿದ್ದಾನೆ ಗೊತ್ತಿಲ್ಲದೆ ಇರತಕ್ಕಂಥ ಹೆಣ್ಣು ಮಗಳನ್ನೊಬ್ಬರನ್ನು ಮಾತಾಡಿಸಿ ಅವಳು ವಿಶ್ವಾಸ ಉತ್ಪಾದನೆ ಮಾ ಹುಟ್ಟಿಸಿ ಆಮೇಲೆ ಇಲ್ಲೊಂದು ದಿಸೆ ಹೋಗು ಅಂತ ಹೇಳುವಷ್ಟರ ಮಟ್ಟಿಗೆ ವಸೈಕಾಘಮರಿಂದಮ ಅದ್ಯ ವಿಶ್ರಾಂತ ಶೋಗಮಿಷ್ಯಸಿ ಇವತ್ತು ವಿಶ್ರಾಂತಿ ಮಾಡಿಬಿಡಪ್ಪ ನಾಳೆ ಹೋಗು ನೀನು ಅಂತ ಸೀತೆ ಹೇಳುವಷ್ಟರ ಮಟ್ಟಿಗೆ ಮಾಡಿದಾನೆ ಅಂದರೆ ದೂತನ ಸರ್ವೋನ್ನತವಾಗಿರ್ತಕ್ಕಂಥ ಒಂದು ಸ್ವಭಾವ ಆಂಜನೇಯನಲ್ಲಿದೆ ರಾಮದೂತ ಅಂತಂದರೆ ಅಂಥ ರಾಮದೂತ ಅವನು ಹಾಗಾಗಿ ಈ ದೂತ ಎಂಬುದನ್ನು ಆ ಪಾರಿಭಾಷಿಕ ಅರ್ಥಲ್ಲಿ ಗ್ರಹಿಸಲಿಲ್ಲನೆ ಕೇವಲ ನಾವು ಇನ್ನೊಬ್ಬರು ನಮ್ಮನ್ನು ಯಾವುದಾದ್ರೂ ಕೆಲಸಕ್ಕೆ ತೊಡಗಿಸಿದಾಗ ಜವಾಬ್ದಾರಿಯಾಗಿ ಆ ಕೆಲಸವನ್ನು ನಿರ್ವಹಿಸುವ ಬಗೆ ಹೇಗೆ ಪ್ರಕ್ರಿಯೆ ಹೇಗೆ ಎಂಬುದು ಗೊತ್ತಾಗಲಿಕ್ಕೆ ಆಂಜನೇಯನ ಮಾತು ಬಹಳ ಮುಖ್ಯ ಆಗ್ತದೆ ಆಂಜನೇಯನು ಪರ ಸಂವಾದ ಆತ್ಮ ಸಂವಾದ ಆಂಜನೇಯನ ಪರಸಂವಾದವೂ ತುಂಬ ಮಾಡಿದ್ದಾನೆ ಆತ್ಮ ಸಂವಾದವೂ ಅದ್ಭುತವಾಗಿ ಮಾಡಿದ್ದಾನೆ ತನಗೆ ತಾನೇ ಸಂವಾದ ಮಾಡು ಇದೊಂದು ಬಹಳ ವಿಶೇಷ ಆತ್ಮ ಸಂವಾದವೇ ಮನುಷ್ಯ ಲೋಕದಲ್ಲಿ ಜಾಸ್ತಿ ಮಾಡೋದು ಯಾವತ್ತೂ ಕೂಡ ಪರ ಸಂವಾದ ಬಹಳ ಕಡಿಮೆ ಇನ್ನೊಬ್ಬರ ಹತ್ರ ಮಾತಾಡೋದು ಜಾಸ್ತಿ ಇನ್ನೊಬ್ಬರ ಮಾತಾಡೋದು ಕಡಿಮೆ ತನಗೆ ತಾನೇ ಮಾತಾಡ್ಕೊಳ್ತಾನೆ ಮಾತಾಡೋದು ತನ್ನ ಆಲೋಚನೆ ಮಾಡ್ತಾನೆ ಅಂತ ಅರ್ಥ ಇವತ್ತು ಬೆಳಿಗ್ಗೆ ನಾ ಹೋದರೆ ಹೇಗೆ ಕೂತ್ಕೊಂಡ್ರೆ ಹೇಗೆ ಹೀಗೆ ಆ ಆತ್ಮ ಸಂವಾದ ಹೇಗಿರಬೇಕು ಎಂಬುದು ಕೂಡ ಆಂಜನೇಯನ ಆ ಸುಂದರಕಾಂಡದಲ್ಲಿ ಏಕೆಂದರೆ ಸೀತಾಮಾತೆಯನ್ನು ನೋಡಲಿಕ್ಕೆ ಅವನು ಪ್ರವೇಶ ಮಾಡಿದ ನಂತರ ಸೀತಾಮಾತೆ ಒಬ್ಬರ ಹತ್ರ ಮಾತಾಡಿದಾನೆ ಮಾತಾಡಿದ್ದಾನೆ ಮತ್ತು ಆಂಜನೇ ರಾವಣ ಹತ್ರ ಮಾತನಾಡಿದಾನೆ ಅದರಲ್ಲಿ ಅದು ಬಿಟ್ಟರೆ ಇನ್ನೆಲ್ಲ ಅವನ ಆತ್ಮಸಂವಾದವೇ ಒಂದೇ ಏನು ಮಾಡಿದ್ರೆ ಏನಾಗುತ್ತೆ ಅಂತ ಯೋಚನೆ ಮಾಡಿ ಈ ಆತ್ಮಸಂವಾದ ಎಂಬುದು ಆತ್ಮ ಪರಿಷ್ಕಾರಕ್ಕೆ ಬಹಳ ಅತ್ಯುಪಯುಕ್ತವಾಗಿರ್ತಕ್ಕಂಥದ್ದು ನಮ್ಮ ಆತ್ಮಸಂವಾದ ಮಾಡಿಕೊಳ್ಳುವಾಗ ನಮ್ಮ ಬುದ್ಧಿ ಎಷ್ಟು ಪರಿಷ್ಕೃತವಾಗಿರ್ತದೋ ಅಷ್ಟು ಆತ್ಮಸಂವಾದ ಪರಿಷ್ಕೃತವಾಗಿರ್ತದೆ ಆದ್ದರಿಂದ ಆತ್ಮಸಂವಾದ ಎಂಬುದು ಆ ಗೊತ್ತಾಗತಕ್ಕಂಥ ಸಂದರ್ಭ ಆಂಜನೇಯನ ಪ್ರ ಅವನ ನಡೆ ನುಡಿ ಔಚಿತ್ಯ ಜ್ಞಾನ ಎಷ್ಟು ಹೇಳಬೇಕು ಯಾವಾಗ ಹೇಳಬೇಕು ಹೇಗೆ ಹೇಳಬೇಕು ಯಾವ ರೀತಿ ಹೇಳಿದರೆ ಏನು ಪರಿಣಾಮ ಆಗ್ತದೆ ಈ ಪರಿಣಾಮ ಆದರೆ ಹೇಗೆ ಇದು ವಾಕ್ಯನ ಬಗ್ಗೆ ವರ್ತನೆಯ ಬಗ್ಗೆ ತಾನು ಹೀಗೆ ವರ್ತಿಸಿದರೆ ಹೇಗೆ ಆಗ್ತದೆ ಈ ವರ್ತನೆ ಈ ವರ್ತನೆಯ ಪೂರ್ವಭಾಗ ಹೇಗೆ ಉತ್ತರ ಭಾಗ ಹಾಗೆ ಇದನ್ನು ಆಲೋಚನೆ ಮಾಡ್ತಕ್ಕ ಇದಿಷ್ಟು ಒಂದು ಆಲೋಚನೆ ಎಷ್ಟೆಷ್ಟು ಪ್ರಕಾರ ಇರಬಹುದು ಅಷ್ಟು ಪ್ರಕಾರವನ್ನು ಆಂಜನೇಯ ಆಲೋಚನೆ ಮಾಡ್ತಾನೆ ಹಾಗಾಗಿ ಅವನಿಗೆ ಬಂದಂತಹ ಬಿರುದು ಬುದ್ಧಿಮತಾಂ ವರಿಷ್ಠಂ ಅಂತ ಆಂಜನೇಯನೇ ಕೊಟ್ಟಂತಹ ವಿರುದ್ಧ ಬುದ್ಧಿಮತಾಂ ವರಿಷ್ಠಂ ಬುದ್ಧಿರ್ಬಲಂ ಯಶೋಧೈರ್ಯಂ ಒಬ್ಬ ಮನುಷ್ಯ ಅತ್ಯದ್ಭುತವಾದ ಗುಣ ಆಂಜನೇಯನಲ್ಲಿದೆ ಇದು ಮನುಷ್ಯನೇ ಕೂಡ ಎಲ್ಲರೂ ಕೂಡ ಬೇಕಾಗಿರತಕ್ಕಂಥದ್ದು ಇದು ಆ ಆಂಜನೇಯನ ಮಾತಿನಿಂದ ಗೊತ್ತಾಗ್ತಕ್ಕಂಥದ್ದು ಮತ್ತೊಂದು ಈ ಸಂವಾದ ಸಂಗ್ರಹ ಮಾಲಿಕೆಯಲ್ಲಿ ಭರತನ ಮಾತನ್ನು ಗಮನಿಸ್ತಕ್ಕಂಥದ್ದು ಭರತನಿಗೆ ಒದಗಿರತಕ್ಕಂಥ ಸಂದರ್ಭ ನಾ ಮೊದಲು ತಿಳಿಸಿದಂತೆ ನಿಷ್ಪಾಪಿಯಾಗಿರ್ತಕ್ಕಂಥ ಒದಗತಕ್ಕಂಥ ಒಂದು ದೈವಿಕ ಸಂದರ್ಭ ಭರತನಿಗೂ ಹಾಗೆ ಆಗಿದ್ದು ಅವನು ನಿಷ್ಪಾಪಿ ಅವನಿಗೆ ಏನೂ ವಿಷಯ ಗೊತ್ತಿಲ್ಲ ರಾಮನ ಪಟ್ಟಾಭಿಷೇಕ ವಿಷಯ ಗೊತ್ತಿಲ್ಲ ಕೈಕೇಯ ಕೈಕೇಯಿಯ ನಿರ್ಣಯ ಗೊತ್ತಿಲ್ಲ ಮಂಥರೆಯ ಮಸಲತ್ತು ಗೊತ್ತಿಲ್ಲ ಏನೂ ಗೊತ್ತಿಲ್ಲದೆ ಇದ್ದರೂ ಭರತನು ಗುರಿಯಾದ ಅದಕ್ಕೆ ಗೊತ್ತಿಲ್ಲದೆ ಇರತಕ್ಕಂಥ ಈ ಭರತನ ಪ್ರಯತ್ನದಿಂದ ಏನೂ ಆಗಿದೆ ಭರತ ಹೇಳಿದ್ದಾನೆ ಅಂತ ಕಾಣುತ್ತೆ ಮುಂಚೆ ನನಗೆ ರಾಜ್ಯ ಬೇಕು ಅಂತ ತಾಯಿ ಹತ್ರ ಹೇಳಿದರು ಹೇಳಿರ್ಬೋದು ಅಂತ ಅನುಮ ಸಂಶಯ ಪಡುವ ರೀತಿಯಲ್ಲಿ ಆ ಸಂದರ್ಭ ಒದಗಿಬಿಡ್ತು ಅದನ್ನು ಭರತ ಹೇಗೆ ಎದುರಿಸಿದ್ದಾನೆ ಲೋಕದಲ್ಲಿ ಹೀಗೆ ಉಂಟು ತಾನು ಶುದ್ಧನಾಗಿದ್ದರೂ ಕೂಡ ತಾನು ಅಪೇಕ್ಷೆ ತಾನು ಎಷ್ಟು ಶುದ್ಧನಾಗಿದ್ದರೂ ಕೂಡ ಮಿಥ್ಯಾಪವಾದ ಬರ್ತಕ್ಕಂಥದ್ದು ಉಂಟು ಲೋಕಾಪವಾದ ಅದು ಆ ಲೋಕಾಪವಾದ ಬಂದಾಗ ಭರತ ಅದನ್ನು ಹೇಗೆ ನಿಭಾಯಿಸ್ದ ಅಷ್ಟಾಗಿ ಭರತನು ಹೇಗೆ ನಡ್ಕೊಂಡ ರಾಮಭರತ ಇಬ್ಬರನ್ನು ತುಲನೆ ಮಾಡಿದ ಯಾರಲ್ಲಿ ಯಾರಲ್ಲಿ ಯಾವುದರಲ್ಲಿ ಯಾರು ಹೆಚ್ಚು ಅಂತ ನಿರ್ಣಯ ಮಾಡ್ತಕ್ಕಂಥದ್ದು ಬಹಳ ಕಷ್ಟ ಅದಕ್ಕೆ ಭರತನಿಗೆ ಮಹಾತ್ಮ ಅಂತ ರಾಮನೇ ಕೊಟ್ಟಂಥ ಬಿರುದು ರಾವಣ ಸಂಹಾರವಾದ ಮೇಲೆ ಅಯೋಧ್ಯೆಗೆ ಹಿಂದಿರುಗುವ ಸಂದರ್ಭ ಬಂದಾಗ ರಾಮನ ಹೇಳ್ತಕ್ಕಂಥ ವಿಷಯ ನಾನು ಈ ದಿನವೇ ಬೆಳಗ್ಗೆನೇ ನಾನು ಅಯೋಧ್ಯೆಗೆ ಮುಟ್ಟಬೇಕು ಆ ಮಹಾತ್ಮ ಅಲ್ಲಿ ಇದ್ದಾನೆ ಅಂತ ಹೇಳ್ತಾನೆ ಶ್ರೀರಾಮಚಂದ್ರ ಮಹಾತ್ಮ ಎಂಬುದಾಗಿ ಕರೀತಾನೆ ಅಂತ ಹೇಳಿದರೆ ಭರತನಿಗೆ ಭರತನ ಎತ್ತರ ಎಷ್ಟು ಹಾಗೆ ಭರತ ಆ ಎತ್ತರ ಏರಲಿಕ್ಕೆ ಏನೇನು ಮಾತಾಡಿದಾನೆ ಎಂಬುದು ಕೂಡ ಸಂವಾದದಲ್ಲಿ ಮುಖ್ಯ ಅದು ಇಲ್ಲಿ ಅರಣ್ಯ ಇಲ್ಲಾಗಿರ್ತಕ್ಕಂಥ ಸಂವಾದ ಅಯೋಧ್ಯಕಾಂಡದ ಕಡೆಯಲ್ಲಾದಂಥ ಅದು ಸಂವಾದ ಅಯೋಧ್ಯೆ ಅರಣ್ಯ ಅರಣ್ಯಕಾಂಡದ ಬಂದಂಥ ಅಯೋಧ್ಯೆ ಸ್ವಲ್ಪ ಅರಣ್ಯಕಾಂಡದಲ್ಲೂ ಸ್ವಲ್ಪ ಭರತನ ಮಾತು ಭರತನು ಕೈಕೇಯಿಗೆ ಮಾತಾಡಿದ್ದು ಭರತನ ವಸಿಷ್ಠರಿಗೆ ಹೇಳಿದ್ದು ಭರತನ ಕುರಿತು ರಾಮ ಹೇಳಿದ್ದು ರಾಮಭರತ ಸಮಾಗಮದಲ್ಲಿ ರಾಮಭರತರಿಗಾದಂಥ ಸಂವಾದ ಅದರಲ್ಲಿ ಭರತನ ಔನ್ನತ್ಯ ಕಾಣಿಸ್ತದೆ ಅದು ಆ ಸಂವಾದ ಹೊರಬರತಕ್ಕಂಥ ಒಂದು ನೀತಿ ಅಂದರೆ ತಾನಿಚ್ಛೆ ಪಡೆದೇ ಅಪ್ರಯತ್ನವಾಗಿ ಒದಗಿರ್ತಕ್ಕಂಥ ಒಂದು ಅಪವಾದವನ್ನು ಅವನು ಹೇಗೆ ಸ್ವೀಕರಿಸ್ದ ಭರತ ಹೇಗೆ ಸ್ವೀಕರಿಸ್ದ ಭರತ ಹೇಗೆ ತಗೊಂಡು ಹೇಗೆ ಮುಂದೆ ಹೋದ ಕಡೆಯಲ ತಗೊಂಡ ನಿರ್ಣಯವೇನು ಆ ನಿರ್ಣಯಕ್ಕೆ ಏನು ಔಚಿತ್ಯ ಅಷ್ಟೇ ಅಲ್ಲ ರಾಮನ ತನಗೆ ಒದಗಿಸಿ ಒಪ್ಪಿಸಿದಂಥ ರಾಜ್ಯವನ್ನು ಹೊತ್ತು ಪಟ್ಟು ಜಾಸ್ತಿ ಆದಾಯ ಬರುವಂತೆ ಮಾಡಿ ಹಿಂದಿರುಗಿಸಿದಾನೆ ಭರತ ಅನ್ಬೇಕ್ರೆ ಅವನ ವೃತ್ತಿ ಹೇಗಿರಬೇಕು ಪ್ರವೃತ್ತಿ ಹೇಗಿರಬೇಕು ಅಂತ ನಮಗೆ ಕಲ್ಪನೆ ಬರುತ್ತದೆ ಆ ಧರ್ಮದ ಬೆಳಕಲ್ಲಿ ಭರತ ಅದನ್ನು ನೋಡಿದಾನೆ ಅಂತ ಗೊತ್ತಾಗ್ತದೆ ಅದು ಸಂವಾದದಲ್ಲಿ ಬರ್ತದೆ ಹಾಗೆ ಈ ನಾವಲ್ಲಿ ರಾಮಾಯಣವನ್ನು ನೋಡುವಾಗ ಮಾನವರು ಕಪಿಗಳು ರಾಕ್ಷಸರು ಕರಡಿಗಳು ಎಲ್ಲ ನಾಲ್ಕು ವಿಜಾತೀಯವಾದದ್ದು ಮಾನವರಿಗೆ ಮಾನವರ ಸಂಬಂಧ ಸರಿ ಮಾನವರಿಗೆ ಕಪಿಗಳು ಮಾನವರು ಕಪಿಗಳು ಮತ್ತು ರಾಕ್ಷಸರು ಸ್ವಭಾವವೇ ಬೇರೆ ಕರಡಿಗಳು ಈ ಮಾನವರು ಕಪಿಗಳು ರಾಕ್ಷಸರು ಕರುಡೆಗಳು ವಿಜಾತೀಯರಾದರು ಸೇರಿಕೊಂಡು ಈ ಕಥೆ ಹೋಗಿರೋದು ಉದ್ದಕ್ಕೆ ಯುದ್ಧಕಾಂಡದಲ್ಲಿ ಶ್ರೀರಾಮಚಂದ್ರ ಹೇಳ್ತಾನೆ ಹೇಗೆ ನಾವು ಇಲ್ಲಿ ಮಾನವರನ್ನು ಗುರುತಿಸ್ಕೊಳ್ಬೇಕು ನಾವು ಇಷ್ಟೇ ಇರೋರು ಮಾನವರು ಅಂತ ಹೇಳ್ತಾನೆ ಸಂಖ್ಯೆ ಮಾಡಿ ಹೇಳಿದ್ದಾನೆ ಅದು ಸ್ವಾರಸ್ಯವಾದ ಶ್ಲೋಕವಿದೆ ಹೇಳ್ತಾನೆ ನಾನು ಅದನ್ನೇ ಗುರ್ತಿಡಬೇಕು ಅನ್ನೋ ಶ್ಲೋಕವನ್ನು ಹೇಳಿದ್ದಾನೆ ಆ ಸಂದರ್ಭ ಬಂದಾಗ ತಿಳಿಸ್ತೇನೆ ಅದನ್ನು ಮುಂದೆ ಅದನ್ನು ಯುದ್ಧ ಕಾಂಡ ಸಂದರ್ಭ ಬಂದಾಗ ಹಾಗೆ ಅವರ ಸಂಯೋಗ ಸಂಯೋಗವೇ ಒಂದು ಅದ್ಭುತವಾದದ್ದು ಲೋಕದಲ್ಲೂ ಕೂಡ ವಿಜಾತಿಯರ ಸಂಯೋಗ ಬರ್ತದೆ ವಿಜಾತಿಯಂದ್ರೆ ನಮ್ಮ ಸ್ವಭಾವಕ್ಕೆ ತೀರ ಭಿನ್ನವಾದ ಸ್ವಭಾವದವರದ್ದು ಬರ್ತದೆ ಅವಾಗ ಹೇಗೆ ವರ್ತಿಸ್ಬೇಕಪ್ಪ ಅವಳು ತಿಳ್ಕೊಳ್ಳೋ ಬಗೆ ಹೇಗೆ ಅದಕ್ಕೂ ಒಂದು ಬೆಳಕದಲ್ಲಿ ಸಿಗಬಹುದು ರಾಮನು ಸುಗ್ರೀವನಿಗೆ ಹೇಳತಕ್ಕಂಥ ಮಾತು ಒಂದು ಸಂದರ್ಭ ಸಿಗ್ತದೆ ಹಾಗೇ ರಾವಣನ ಬಗ್ಗೆ ರಾವಣನ ಬಗ್ಗೆ ರಾವಣನ ಸ್ವರೂಪವೇನು ಸೀತಾಪಹರಣ ರಾವಣ ಕುಕೃತ್ಯ ಆ ರಾವಣನ ಸ್ವರೂಪ ಏನು ವಾಸ್ತವವಾಗಿ ಅದು ರಾವಣನ ಮಾತು ಕೇಳಿದರೆ ಮಾತ್ರ ಗೊತ್ತಾಗ್ತಕ್ಕಂಥದ್ದು ಅದನ್ನು ರಾವಣ ಹೇಳ್ತಕ್ಕಂಥ ಸಂವಾದ ಅದರಲ್ಲಿ ರಾವಣನ ಸ್ವರೂಪ ಗೊತ್ತಾಗ್ತದೆ ಮತ್ತು ರಾಮನನ್ನು ರಾವಣನನ್ನು ಆಂಜನೇಯ ಪ್ರಶಂಸೆ ಮಾಡಿರ್ತಾರೆ ಆಂಜನೇಯನೇ ರಾವಣನನ್ನು ಪ್ರಶಂಸೆ ಮಾಡ್ತಾನೆ ಬುದ್ಧಿಮತಾಂ ವರಿಷ್ಠನಾದಂಥ ಆಂಜನೇಯ ರಾವಣನನ್ನು ಪ್ರಶಂಸೆ ಮಾಡ್ತಾನೆ ಅಧರ್ಮ ಒಂದು ಬಲವಾಗಲಿಲ್ಲ ಅಂದರೆ ಇವನು ದೇವಲೋಕವನ್ನು ಪಾಲನೆ ಮಾಡ್ಬೋದು ಅಷ್ಟು ಧರ್ಮ ಇದ್ದಾನೆ ಅಂತ ಹೇಳ್ತಾನೆ ಶ್ರೀರಾಮಚಂದ್ರ ಕೂಡ ರಾವಣನನ್ನು ಮೊಟ್ಟ ಮೊದಲು ನೋಡಿದಾಗ ಅದ್ಭುತವಾಗಿದ್ದಾನೆ ಅಂತ ಹೇಳ್ತಾನೆ ಒಂದು ಸಾಮಾನ್ಯನಲ್ಲ ರಾವಣ ಅಂತ ಹೇಳ್ತಾನೆ ಹಾಗೆ ರಾವಣನ ಪ್ರಕೃತಿ ವಾ ರಾವಣನ ಪ್ರವೃತ್ತಿ ರಾವಣನ ವಾಕ್ ರಾವಣನ ವರ್ತನೆ ಗೊತ್ತಾಗುವಾಗ ಅದಕ್ಕೆ ಸಂವಾದದಲ್ಲಿ ಅದು ಬರ್ತದೆ ಆ ಸಂವಾದ ತಿಳ್ಕೊಳ್ಳಿಕ್ಕೆ ಅವಕಾಶವಾಗ್ತದೆ ಹಾಗೆಯೇ ಮತ್ತೊಂದು ನೀತಿ ಇರ್ತದೆ ಅಲ್ಲಿ ಆ ನೀತಿ ಬರೋ ಶ್ರೀರಾಮಚಂದ್ರನ ಅರ್ಥ ಮಾಡಿಕೊಂಡಿದ್ದು ಹೇಗೆ ದಶರಥ ಹೇಗೆ ಅರ್ಥ ಮಾಡಿಕೊಂಡ ವಿಶ್ವಾಮಿತ್ರ ಹೇಗೆ ಅರ್ಥ ಮಾಡಿಕೊಂಡ್ರು ವಸಿಷ್ಠರು ಹೇಗೆ ಅರ್ಥ ಮಾಡಿಕೊಂಡ್ರು ಯಜ್ಞ ರಕ್ಷಣೆಗಾಗಿ ಶ್ರೀರಾಮಚಂದ್ರನ ಕಳಿಸ್ಬೇಕು ಅಂತ ಹೇಳುವಾಗ ದಶರಥ ಊನಷೋಡ ವರ್ಷವೊಮ್ಮೆ ಹದಿನಾರು ವರ್ಷ ಕೂಡ ಆಗಿಲ್ಲ ಆಗಿಲ್ಲವನ್ನ ಕಳಿಸಕ್ಕೆ ನಾನು ಬರ್ತೇನೆ ಅಂತ ಹೇಳ್ತಾನೆ ಆವಾಗ ವಸಿಷ್ಠರು ವಿಶ್ವಾಮಿತ್ರರು ಅಹಂ ವೇದ್ಮಿ ನಮ್ಮ ರಾಮಂ ಸತ್ಯಪರಾಕ್ರಮಂ ನನಗೆ ಗೊತ್ತು ನಾನು ರಾಮ ಏನು ಅಂತ ನನಗೆ ಗೊತ್ತಿದೆಯಪ್ಪ ಮತ್ತು ಏಚೆ ಮೇ ತಪಸ್ಸಿತಾಹ ತಪಸ್ನಲ್ಲೇ ಸೇರಿಕೊಂಡಿರತಕ್ಕಂಥ ತಪಸ್ಸಿಗೆ ಅಂಟಿಕೊಂಡಿರುವವರು ಅಂತ ಹೇಳಿದ ಆ ಋಷಿಗಳಿಗೆ ಮಾತ್ರ ಗೊತ್ತಾಗ್ತದೆ ಶ್ರೀರಾಮ ಯಾರು ಅಂತ ಆ ವಾಕ್ಯ ಅದು ಶ್ರೀರಾಮಚಂದ್ರನ ಬಗ್ಗೆ ಹೇಳಿದರೂ ಕೂಡ ಲೋಕನೀತಿಯಲ್ಲಿ ಹೇಗೆ ಅಂದರೆ ಒಬ್ಬನು ಅದ್ಭುತನಾಗಿರ್ತಕ್ಕಂಥ ವ್ಯಕ್ತಿ ಜೀವನದಲ್ಲಿ ಉನ್ನತನಾಗಿದ್ದರೆ ಆ ಉನ್ನತನಾಗಿರ್ತಕ್ಕಂಥ ವ್ಯಕ್ತಿಯನ್ನು ಅರ್ಥ ಮಾಡಿಕೊಡ್ತಕ್ಕಂಥ ಎಲ್ಲರೂ ಸಮಾನವಾಗಿ ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಇರುವುದಿಲ್ಲ ಬೇರೆ ಬೇರೆ ಥರ ಅರ್ಥ ಮಾಡ್ಕೊಂಡಿರ್ತಾರೆ ಗೊತ್ತಾಗಿರೋದಿಲ್ಲ ಅವರಿಗೆ ಕೆಲವರಿಗೆ ಮಾತ್ರ ವ್ಯಕ್ತಿಪೂರ್ಣ ಗೊತ್ತಾ ಕೆಲವರಿಗೆ ವ್ಯಕ್ತಿಪೂರ್ಣ ಗೊತ್ತಾಗೋದಿಲ್ಲ ಆದ್ದರಿಂದ ದೈವಿ ಪುರುಷನೊಬ್ಬನನ್ನು ಸಾಮಾನ್ಯರು ಅಳಿಯುವ ಬಗೆ ಹೇಗೆ ವಿಶಿಷ್ಟ ವ್ಯಕ್ತಿಯನ್ನು ಅಳಿಯುವ ಬಗೆ ಹೇಗೆ ಎಂಬುದು ಕೂಡ ಒಂದು ನೀತಿಯೇ ಅದು ಒಂದು ನೀತಿಯೇ ಲೋಕದಲ್ಲಿ ಒಬ್ಬ ಉತ್ತ ಅತ್ಯುತ್ತಮ ಪುರುಷನನ್ನು ಅರ್ಥ ಮಾಡಿಕೊಡೋದ ಕ್ರಮ ಹೇಗೆ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅದನ್ನು ಹೀಗೆ ಸಂಭವಿಸ್ತದೆ ಲೋಕದಲ್ಲಿ ಎಂಬ ವಿಚಾರವು ಅಲ್ಲಿ ಆ ಸಂವಾದದಲ್ಲಿ ಬರುತ್ತದೆ ಹಾಗೆಯೇ ರಾಮ ಪರಶುರಾಮರ ಸಂವಾದದಲ್ಲೂ ಕೂಡ ವಿವಾಹವಾದ ಮೇಲೆ ಶ್ರೀರಾಮಚಂದ್ರ ಅಯೋಧ್ಯೆಗೆ ಬರುವಾಗ ಮಧ್ಯ ಜನಕನ ರಾಜಧಾನಿಯಿಂದ ಅಯೋಧ್ಯೆ ಬರುವಾಗ ಪ್ರಾರಂಭದಲ್ಲೇ ಎದುರಾಗ್ತಾರೆ ಪರಶುರಾಮರು ಪರಶುರಾಮರು ನೀನು ಶಿವಧನಸ್ಸನ್ನು ಭಂಗ ಮಾಡಿದೆಯಾ ಅಂತ ಕೇಳಿದೆ ಈ ಧನಸ್ಸು ಇದಕ್ಕೆ ಮತ್ತೊಂದು ಧನಸ್ಸಿದೆ ಅಂತ ಹೇಳ್ತಾರೆ ಆವಾಗ ಶ್ರೀರಾಮಚಂದ್ರ ಮತ್ತು ಪರಶುರಾಮ ಇಬ್ಬರ ಆ ಸಂವಾದದಲ್ಲೂ ಮತ್ತು ಪರಶುರಾಮರಿಗೆ ಅಪಜಯವೇ ಆಗ್ತದೆ ಅಲ್ಲಿ ಆದರೂ ಅದನ್ನು ಶ್ರೀರಾಮ ಹೇಗೆ ಗ್ರಹಿಸಿದ್ದಾನೆ ಆ ಸಂವಾದ ಬಹಳ ಅದ್ಭುತವಾದಾಗಿದೆ ಶ್ರೀರಾಮ ಹೇಗೆ ಗ್ರಹಿಸಿಕೊಂಡ ಭವ ಭವಚ್ಛಬ್ದವನ್ನು ಪ್ರಯೋಗ ಮಾಡ್ದಂಗೆ ಭವಾನ್ ಎಂಬುದನ್ನು ಹೇಳಿದ್ದಾನೆ ಅಲ್ಲಿ ತನ್ನ ಎದುರಾಳಿಯು ತನ್ನ ಮುಂದೆ ಕುಗ್ಗಿದರೂ ಕೂಡ ಕುಗ್ಗಿದಿನಿ ಎಂಬ ನಾಚಿಕೆ ಅವನಿಗೆ ಉಂಟಾಗದಂತೆ ರಕ್ಷಣೆ ಮಾಡುವ ಬಗೆ ಹೇಗೆ ಅದು ಶ್ರೀರಾಮಚಂದ್ರನ ಗುಣ ದೊಡ್ಡ ಗುಣ ಅದು ಹಾಗೆ ಹೇಳಿದ್ದಾನೆ ಇದು ಒಂದು ಲೋಕನೀತಿಯೇ ಎಷ್ಟೋ ಬಾರಿ ನಾವು ಇನ್ನೊಬ್ಬರನ್ನು ಪರಾಭವಗೊಳಿಸಿದಾಗ ಪರಾಭವಗೊಂಡವರಿಗೆ ಪರಾಭವಗೊಂಡಿದ್ದೀನಿ ಎಂಬ ಸಂಕೋಚವು ಉಂಟಾಗದಂತೆ ವರ್ತಿಸುವುದು ಕೂಡ ಒಂದು ದೊಡ್ಡದೆ ಅದು ನಮಗೆ ಅಲ್ಲಿ ತಿಳಿದು ಬರ್ತದೆ ಮತ್ತು ರಾಮಾಯಣದಲ್ಲಿ ಮುಂದುವರಿತ ಸುಮಂತ್ರನ ವಿಚಾರವನ್ನು ತಗೊಂಡರೆ ಸುಮಂತ್ರ ರಾಮಾದಿಳಿ ಜನನ ಆಗಕ್ಕಿಂತಲೂ ಮುಂಚೆ ಇದ್ದಾನೆ ಅವನೇ ದಶರಥರಿಗೆ ದಶರಥನಿಗೆ ಹೇಳಿದ್ದು ಯಜ್ಞ ಮಾಡಬೇಕು ಅಂತ ಹಿಂದಿನ ಕಥೆಯನ್ನೆಲ್ಲ ಹೇಳಿ ಯಜ್ಞ ಮಾಡೋ ಹೇಳಿದ್ರೆ ಸುಮಂತ್ರ ಅವನ ಮಂತ್ರಿಗಳಲ್ಲಿ ಸುಮಂತ್ರ ಅವನು ಆವಾಗಿಂದ ಪ್ರಾರಂಭ ಮಾಡಿ ಆ ಪ್ರಸಂಗದಲ್ಲೂ ಇದ್ದು ರಾಮನ ಜನನ ಆದಮೇಲೆ ರಾಮ ಜನನ ಆದಮೇಲೆ ಈ ವಿಕಟವಾದಂಥ ವನವಾಸ ಪ್ರಾಪ್ತವಾದಾಗ ಆ ವನವಾಸ ಪ್ರಾಪ್ತವಾದಾಗ ವನವಾಸದ ಸುದ್ದಿಯನ್ನು ತಿಳಿಸ್ಬೇಕು ಎಂಬುದಾಗಿ ಕೈಕೇಯಿ ಹೇಳುವಾಗ ಮತ್ತು ಅದನ್ನು ರಾವಣ ಹೇಳಲಿಕ್ಕೆ ಹೋಗಿ ಕರೀತಾ ಇದ್ದಾರೆ ಬರಬೇಕು ಅಂತ ಹೇಳಿ ಸುಮಂತ್ರಣೆ ಹೋಗಿದ್ದು ಹೋಗಿ ಕರ್ಕೊಂಡು ಬಂದಿದ್ದು ರಾವಣ ಅರಮನೆಯಿಂದ ಆಮೇಲೆ ಅದೇ ಸುಮಂತ್ರಣೆ ರಾಮಲಕ್ಷ್ಮಣ ಸೀತೆಯರನ್ನು ರಥದಲ್ಲಿ ಕರ್ಕೊಂಡು ಹೋಗಿದ್ದು ತೀರದಲ್ಲಿ ಬಿಟ್ಟು ಬಂದಿದ್ದು ಸುಮಂತ್ರಣೆ ಮತ್ತೆ ಬಿಟ್ಟು ಬಂದ ನಂತರ ರಾಮನ ಇಂಥ ಕಡೆ ಬಿಟ್ಟಿದ್ದಾರೆ ಬಿಟ್ಟಿದ್ದೀನಿ ಎಂದು ವಿಷಯವನ್ನು ಪುನಃ ಹೇಳಿದವನು ಸುಮಂತ್ರಣೆ ಹೀಗಾಗಿ ಸುಮಂತ್ರನ ವಿಚಾರ ಸುಮಂತ್ರನ ಹೇಳ್ತಕ್ಕಂಥ ಮಾತು ಸುಮಂತ್ರನ ಸಂದರ್ಭ ಅಲ್ಲಿಯ ಮಾತು ಅನುಮಾದ ಮಾಡೋದು ಹೇಗೆ ಹೇಳಿದ್ದಾನೆ ಎಂಬುದು ಬಹಳ ಮುಖ್ಯ ಇದು ಕೂಡ ಒಂದು ದೊಡ್ಡ ಲೋಕಬೋಧೆಯೇ ಅದರಿಂದ ಆ ಸುಮಂತ್ರನಂತಹ ಸ್ಥಾನ ಸುಮಂತನ ಸ್ಥಾನದ ಮಂತ್ರಿಯ ಸ್ಥಾನ ಆಪ್ತ ಸಚಿವನ ಸ್ಥಾನ ಆಪ್ತ ಕಾರ್ಯದರ್ಶಿಯ ಸ್ಥಾನ ಆ ಆಪ್ತ ಕಾರ್ಯದರ್ಶಿಯಾಗಿರ್ತಕ್ಕಂಥ ಹೇಗೆ ವರ್ತಿಸಬೇಕು ಎಂಬುದಲ್ಲಿ ಬರ್ತಕ್ಕಂಥ ಒಂದು ನೀತಿ ಹೀಗೆ ಮತ್ತೊಂದು ಬರ್ತಕ್ಕಂಥದ್ದು ನೀತಿ ಅಥವಾ ಉಪದೇಶ ದೊಡ್ಡದಾಗಿರ್ತಕ್ಕಂಥ ಒಂದು ಕೆಲಸ ಮಾಡುವಾಗ ಯಾರ್ಯಾರು ಸಹಾಯ ಮಾಡಬಹುದು ಲೋಕದಲ್ಲಿ ದೊಡ್ಡ ಕೆಲಸವನ್ನು ಒಬ್ಬರು ಆರಂಭ ಮಾಡಿದಾಗ ಎಲ್ಲರೂ ಕೂಡ ಸಹಾಯ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕೆ ಅಂಥ ಒಂದು ನೀತಿ ಹೊರಹೊಮ್ಮದೆ ಜಟಾಯು ಕಬಂಧ ಸುಗ್ರೀವ ಆಂಜನೇಯ ಸಂಪಾತಿ ತ್ರಿಜಟಾ ಸ್ವಪ್ನ ಮೈನ ಸಂಜೀವಿನಿ ಮೈನಾಕ ಲಂಕಿಣಿ ಸಮುದ್ರ ರಾಜ ಅಗಸ್ತ್ಯರು ಮಾತಲಿ ಎಲ್ಲರೂ ಕೂಡ ಈ ಕೆಲಸ ಮಾಡಿದ್ದಾರೆ ಈ ಸೀತಾಪಹರಣ ಸೀತೆಯನ್ನು ತರುವಾಗೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಅದು ಅಂದರೆ ಧರ್ಮಪಾಲನೆ ಅಂತ ಹೇಳ್ತಕ್ಕಂಥ ಒಂದು ಮಹಾಕಾರ್ಯವಿದ್ದು ರಾವಣ ಸಂಹಾರ ಸೀತೆಯನ್ನು ಪಡಿತಕ್ಕಂಥ ಈ ಕೆಲಸ ಲೋಕಕಂಟಕ ನಿವಾರಣೆ ಎಂಬುದರಲ್ಲಿ ದೊಡ್ಡ ಕೆಲಸಕ್ಕೆ ಎಲ್ಲರೂ ಕೂಡ ಕೈ ಜೋಡಿಸ್ತಕ್ಕಂಥ ಒಂದು ನೀತಿ ಬರ್ತದೆ ಯಾರಾದರೂ ಒಂದು ಅತ್ಯುತ್ತಮ ಕೆಲಸವನ್ನು ತಗೊಂಡಿದ್ದಾರೆ ಎಲ್ಲರಿಗೂ ಆ ದೊಡ್ಡ ಕೆಲಸ ಮಾಡೋಕ್ಕಾಗದೇ ಇದ್ದರೂ ಆ ಕೆಲಸಕ್ಕೆ ನಾವು ಕೈ ಜೋಡಿಸ್ಬಹುದು ಅಂತಕ್ಕಂಥ ನೀತಿ ಅದರಿಂದ ಹೊರಬರ್ತದೆ ಹಾಗೇ ಈ ನಾನಾ ವಿಧವಾಗಿರ್ತಕ್ಕಂಥ ಸಂಬಂಧಗಳು ಶಿಷ್ಯ ಭಾವ ಭ್ರಾ ಅಣ್ಣ ತಮ್ಮ ಭ್ರಾತೃಭಾವ ಪಿತೃಪುತ್ರ ಭಾವ ಸ್ವಾಮಿಭೃತ್ಯ ಭಾವ ಮಿತ್ರಭಾವ ದಂಪತಿ ಭಾವ ಪ್ರಜಾವಾತ್ಸಲ್ಯ ರಾಷ್ಟ್ರದೃಷ್ಟಿ ಅರಸನ ಹೇಗಿರಬೇಕು ಹೀಗಿರ್ತಕ್ಕಂಥ ಆಡಳಿತದ ಮರ್ಮ ಇದೆಲ್ಲವೂ ಗೊತ್ತಾಗ್ತಕ್ಕಂಥದ್ದು ಕೂಡ ರಾಮಾಯಣದಿಂದ ಗೊತ್ತಾಗ್ತದೆ ಹೀಗಾಗಿ ಇದೆಲ್ಲ ಸಂಗತಿಯನ್ನು ನಾವು ನೋಡುವಾಗ ಎಲ್ಲ ಸಂಗತಿಯನ್ನು ಪರಿಶೀಲನೆ ಮಾಡುವಾಗ ಅವಶ್ಯವಾಗಿ ಈ ಸಂವಾದ ಸಂಗ್ರಹ ಈ ಶ್ಲೋಕಗಳ ವ್ಯಾಖ್ಯಾನದಿಂದ ಇದಲ್ಲದೇ ಇಲ್ಲಿ ಹೇಳಿರ್ತಕ್ಕಂಥ ಇಲ್ಲಿ ಹೇಳಲಿಕ್ಕೆ ಆಗದೇ ಇರತಕ್ಕಂಥ ಅನೇಕ ನೀತಿಗಳು ಅಲ್ಲ ಹೊರಬರ್ತದೆ ಆ ದೃಷ್ಟಿಯಿಂದ ಇಷ್ಟಂಶವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಶ್ರೀಮದ್ ರಾಮಾಯಣದ ಈ ಸಂವಾದ ಸಂಗ್ರಹದ ವ್ಯಾಖ್ಯಾನ ಮಾಲೆಯನ್ನು ಯೋಚನೆ ಮಾಡಿದೆ ಅದನ್ನು ಶ್ರೀರಾಮನ ಅನುಗ್ರಹದಿಂದ ಯಥಾಶಕ್ತಿ ಯಥಾಮತಿಯಾಗಿ ಮುಂದೆ ವಾಚನ ಅದರ ರೂಪವನ್ನು ತಗೊಂಡು ಹೇಳಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಮಾಡಿದೆ ಇದಕ್ಕೆ ಸೀತಾರಾಮರ ಅನುಗ್ರಹವಾಗಲಿ ಅಂತ ಹೇಳಿ ಈ ಪ್ರಸಂಗವನ್ನು ಇಲ್ಲಿ ಮುಕ್ತಾಯ ಮಾಡಿದೆ ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಲಂ